शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुः ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। ॐ काञ्चीवासाय विद्महे शान्तरूपाय धीमहि तन्नो चन्द्रशेखरेन्द्र प्रचोदयात्। ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ನಾವು ಆದಿ ಶಂಕರಾಚಾರ್ಯರ ಒಂದು ವಿಶಿಷ್ಟ ಕೃತಿ ಅಥವಾ ಅವರ ಒಂದು ರಚನೆ ಅದರ ಬಗ್ಗೆ ವಿಚಾರ ಮಾಡೋಣ. ಇದು ಒಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು, ಯಾಕೆಂದರೆ ನಾವು ಕೆಲವನ್ನು ನಿರೂಪಣೆ ಮಾಡಬೇಕಾದ್ರೆ ಆ ನಿರೂಪಣಾ ವೈವಿಧ್ಯತೆ ಸಾಕಷ್ಟು ಇರುತ್ತೆ. ಅಂದರೆ ಒಂದು ಕಥೆಯನ್ನು ಹೇಳಬೇಕಾದ್ರೆ ಅಥವಾ ಒಂದು ಚಲನಚಿತ್ರವನ್ನು ತೆಗಿಬೇಕಾದ್ರೆ ಒಂದು ನಿರೂಪಣಾ ಶೈಲಿ ಅಂತಿರುತ್ತೆ, ಅದು ಭಾಳ ಮುಖ್ಯ. ಆ ನಿರೂಪಣಾ ಶೈಲಿ ಭಾಳ ಮುಖ್ಯ. ಕೆಲವೆಲ್ಲ ನೇರವಾಗಿ ಪ್ರಾರಂಭ ಆಗ್ಬಿಡುತ್ತೆ, ಕಥೆ ಹೆಂಗೆ ಶುರು ಆಯ್ತು ಹಂಗೆ ನೇರ ಸೀದಾ ಶುರು ಆಗ್ಬಿಡುತ್ತೆ. ಅವನು ಇಂಥ ದಿವಸ ಹುಟ್ಟಿದ, ಅವನು ಬೆಳೆದ, ಹಂಗಾಯಿತು ಹಿಂಗಾಯಿತು, ಅವನೇನಾದ ಅಥವಾ ಅವಳೇನಾದ್ಲು, ಅವರ ಜೀವನದ ಕಥಾನಕಗಳು ಹೇಗೆ ನಡೀತು ಹಾಗೇ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅದು ಒಂದು ರೀತಿ. ಇನ್ನೊಂದು ರೀತಿ ಏನಪ್ಪ ಅಂತೇಳಿದ್ರೆ ಏನು ಹೇಳ್ತೀರ ಅದಕ್ಕೆ, ಫ್ಲ್ಯಾಶ್ ಬ್ಯಾಕ್ ಅಂತಾರೆ. ಹಂಗೆ ಶುರು ಆಗುತ್ತೆ, ಇನ್ಯಾರೋ ಏನೋ ಇರ್ತಾರೆ ಹೇಳ್ತಾರೆ, ಅವ್ರು ಹೇಳ್ಕೊತಾ ಬರ್ತಾರೆ ಏನೇನು ಆಯಿತು ಘಟನೆಗಳು. ಚಲನಚಿತ್ರಗಳಲ್ಲಿ ಇದು ಭಾರಿ ಬಳಸ್ತಾರೆ, ಫ್ಲ್ಯಾಶ್ ಬ್ಯಾಕ್. ಅವನ್ಯಾವನೋ ಇರ್ತಾನೆ, ಇವನು ಯಾಕೆ ಹಿಂಗಾಗೋದ ಅಂತ ಕೇಳ್ತಾರೆ, ಆವಾಗ ಅವ್ರದ್ದು ಕಥೆಯೆಲ್ಲ ಹೇಳ್ತಾರೆ ಹಿಂಗೆ ಹಿಂಗಾಯಿತು. ನಮ್ಮಲ್ಲಿ ಆ ಥರ ಫ್ಲ್ಯಾಶ್ ಬ್ಯಾಕಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಎಪಿಕ್ ಯಾವುದು ಹೇಳಿ, ಸಂಪೂರ್ಣ ರಾಮಾಯಣ. ಸಂಪೂರ್ಣ ರಾಮಾಯಣ ಲವಕುಶರು ಅದನ್ನು ಪ್ರಚುರಪಡಿಸಿತ್ತು. ವಾಲ್ಮೀಕಿಗಳಿಗೆ ನಾರದರು ಹೇಳ್ತಾರೆ, ಇದು ನೀವರ ವಾಲ್ಮೀಕಿ ಪ್ರಶ್ನೆ ಕೇಳ್ತಾರೆ, ಒಬ್ಬ ಶ್ರೇಷ್ಠವಾದ ವ್ಯಕ್ತಿ ಲಕ್ಷಣಗಳನ್ನು ಹೇಳಿ ಇಂಥ ವ್ಯಕ್ತಿ ಈಗ ಯಾರು ಇದ್ದಾರಾ, ಇದ್ದರು ಅಂತ ಹೇಳ್ಬೇಡಿ, ನೀವು ಇರೋರು ಯಾರು ಇದ್ದರೆ ಹೇಳಿ. ಆಗ ಶ್ರೀರಾಮ ಇರ್ತಾರೆ, ಹಾಗೆ ಹೇಳ್ತಾರೆ ಇದ್ದಾನೆ ಶ್ರೀರಾಮ ಅಂತ ಅಂಥೇಳಿ ಒಂದು ಶತಶ್ಲೋಕಿ ಎಲ್ಲ ಹೇಳ್ತಾರೆ. ಆ ರಾಮಾಯಣದ್ದೆಲ್ಲ ಸಂಕ್ಷಿಪ್ತವಾಗಿ ತಿಳಿಸಿ ವಾಲ್ಮೀಕಿಗಳಿಗೆ ಇದು ನೀವು ಶುಚಿರ್ಬೋಧರಾಗಿ ನೀವು ಮನಸ್ಸನ್ನು ಸ್ಥಿರವಾಗಿಟ್ಟು ಕೂತ್ಕೊಳ್ಳಿ, ನಿಮಗೆ ಎಲ್ಲ ಗೋಚರವಾಗುತ್ತೆ. ಹಾಗೆ ಸಂಪೂರ್ಣ ರಾಮಾಯಣದ ರಚನೆ ಆಯಿತು. ಶ್ರೀರಾಮನ ಬಾಲ್ಯದಿಂದೆಲ್ಲ ಬರುತ್ತೆ, ಎಲ್ಲ ನಿರೂಪಣೆ ಮಾಡ್ಕೊಂಡು ಬಂದರು, ಅದನ್ನು ಲವಕುಶರು ಲೋಕಕ್ಕೆ ಪ್ರಚುರಪಡಿಸಿದ್ರು. ಇದು ಒಂದು ರೀತಿ. ಅದರಲ್ಲಿ ಕೆಲವು ಪೂರಾ ಫ್ಲ್ಯಾಶ್ ಬ್ಯಾಕು ಇರುತ್ತೆ, ಕೆಲವು ಭಾಗಶಃ ಫ್ಲ್ಯಾಶ್ ಬ್ಯಾಕು ಇರುತ್ತೆ. ಮತ್ತು ಯಾತಕ್ಕಾಗಿ ಇದನ್ನು ಮಾಡ್ತಾರೆ
ಮುಖ್ಯವಾಗಿ ಅನೇಕ ಇತ್ತೀಚಿನ ಯಾವುದೇ ನೀವು ಚಲನಚಿತ್ರಗಳಾಗಲಿ ನಾಟಕಗಳಾಗಲಿ ನೋಡಿದ್ರೆ ಪ್ರಾಯಶಃ ಅಲ್ಲೇನು ಮನರಂಜನೆ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಮನರಂಜನೆ ಸಿಕ್ಕೋದಕ್ಕೆ ಒಬ್ಬರಿಗೂ ಒಂದೊಂದು ಆಯಾಮಗಳಿರುತ್ತೆ. ಕೆಲವರು ಭಯಾನಕವಾದದ್ದನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಅಲ್ವಾ. ಎಷ್ಟೋ ಭಯಾನಕವಾಗಿರೋದು ಎಲ್ಲ ಸಖತ್ತಾಗಿ ಚೆನ್ನಾಗಿ ಓಡ್ಬಿಟ್ಟಿದೆ. ಇನ್ನು ಕೆಲವು ಸಾಹಸಮಯವಾಗಿರ್ತಕ್ಕಂಥದ್ದು, ಇನ್ನು ಕೆಲವು ಏನೋ ಒಂದು ತಮಾಷೆ ಇರತಕ್ಕಂಥದ್ದು, ಕೆಲವು ಕಲಿಕೆಗೆ ಇರುತ್ತೆ. ಲರ್ನಿಂಗ್ ಆ ಡೈಮೆನ್ಷನಲ್ಲಿ ನಡೀತಕ್ಕಂಥದ್ದು ಕಮ್ಮಿ. ಅದರಲ್ಲೂ ಜೀವನಕ್ಕೆ ಪಾಠ ಆಗತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇದ್ದಿದ್ದು ಕಮ್ಮಿ. ಮತ್ತು ಯಾವುದೇ ಒಂದು ಚಲನಚಿತ್ರವೋ ಕಥೆಯೋ ನಿರೂಪಣೆಯೋ ಯಾವುದರಲ್ಲೇ ಆಗಲಿ ಅದರಲ್ಲಿ ಇರ್ತಕ್ಕಂಥ ಕೇಂದ್ರ ವ್ಯಕ್ತಿ ಅದು ನಮಗೆ ಹತ್ತಿರ ಆದಷ್ಟೂ ನಮ್ಮ ಮನಸ್ಸಿನ ಮೇಲೆ ಗಾಢ ಪರಿಣಾಮವನ್ನು ಬೀರುತ್ತೆ. ಕೆಲವು ಚಲನಚಿತ್ರಗಳು ಕೆಲವರು ನೋಡ್ತಾ ಇದ್ದರೆ ಅವ್ರ ಜೀವನಕ್ಕೇನಾದರೂ ಹತ್ತಿರ ಇದ್ದರೆ ಪಾಪ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅವ್ರಿಗೆ. ಅಲ್ಲೇನು ನಡೀತಾ ಇರ್ತೋ ಅದೆಲ್ಲ ತಮ್ಮ ಜೀವನದಲ್ಲೇ ನಡೀತಾ ಇದೆಯೇನೋ, ತಮ್ಮದೇ ಕಥೆನೇನೋ ಅನ್ನುವ ರೀತಿ ಒಂಥರ ಹೈ ಎಮೋಷ್ನಲ್ ಕಂಟೆಂಟ್ ಆ ಥರದ್ದು ಅನೇಕ ಉಂಟು. ಇದು ಯಾತಕ್ಕೆ ಇದು ಹೇಳಿದೆ ಅಂತೇಳಿದ್ರೆ, ಇಲ್ಲಿ ಆದಿಶಂಕರಾಚಾರ್ಯರು ಅವರು ಮಾಡಿರ್ತಕ್ಕಂಥ ಈ ಶಿವ ಅಪರಾಧ ಕ್ಷಮಾಪಣಾ ಸ್ತೋತ್ರ ಇದೇನಪ್ಪ, ಇದು ಒಂದು ರೀತಿ ಫ್ಲ್ಯಾಶ್ಬ್ಯಾಕ್. ಫ್ಲ್ಯಾಶ್ಬ್ಯಾಕ್ ಅಂದರೆ ಕೆಲವೆಲ್ಲ ನಡೆದು ಹೋಗ್ಬಿಟ್ಟಿದೆ, ನಡೆದೋಗಿರೋದನ್ನು ನಾವೇನು ಮಾಡಲಿಕ್ಕಾಗಲ್ಲ. ಆದರೆ ಈ ಫ್ಲ್ಯಾಶ್ಬ್ಯಾಕ್ ಅನ್ನೋದು ಯಾವಾಗ ನಾವು ಶುರು ಮಾಡ್ಕೋತೀವಿ ಅದು ಇಲ್ಲಿ ಮುಖ್ಯ. ಯಾಕೆಂದರೆ ನಮ್ಮ ಜೀವನದ ಅನೇಕ ಘಟ್ಟಗಳನ್ನು ತೆಗೆದುಕೊಂಡು ಶಂಕರಾಚಾರ್ಯರು ಕೆಲವು ಮಾತುಗಳನ್ನು ಹೇಳ್ತಾರೆ. ತಾಯಿಯ ಗರ್ಭದಲ್ಲಿರುವಾಗಿಂದ ಶುರು ಮಾಡಿ ಚಿಕ್ಕ ಮಗುವಾಗಿರುವಾಗ, ಯೌವನದಲ್ಲಿ, ವೃದ್ಧಾಪ್ಯದಲ್ಲಿ ಏನೇನಾಗುತ್ತೆ ಅಂತ ಹೇಳ್ತಾರೆ. ಇದು ಕೆಲವು ನಮ್ಮ ನಿಯಂತ್ರಣದಲ್ಲಿರಲ್ಲ. ಗರ್ಭಾವಸ್ಥೆ ಅಲ್ಲಿ ಏನು ನಡೀತು ಏನು ಯಾರಿಗೂ ಗೊತ್ತಿಲ್ಲ. ಚಿಕ್ಕ ಮಕ್ಕಳಾಗಿದ್ದಾಗ ಎಳೆ ವಯಸ್ಸಿನಲ್ಲಿ ಏನೇನೋ ಆಯಿತು ಯಾರಿಗೂ ಗೊತ್ತಿಲ್ಲ. ಆದರೆ ಯೌವನದಲ್ಲಿ ವೃದ್ಧಾಪ್ಯದಲ್ಲಿ ಅದು ಹೇಳಿಕ್ ಬರಲ್ಲ. ಅದನ್ನೆಲ್ಲ ಅವ್ರು ನಿರೂಪಿಸ್ತಾರೆ. ಅದರಿಂದ ಯಾವ ಘಟ್ಟದಲ್ಲಿ ಇದನ್ನು ತಗೋತೀವಿ ಅದು ಮುಖ್ಯ ಅಲ್ವೇ. ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ ಅನೇಕ ವೇಳೆ ಹಲವಾರು ರೀತಿಗಳಲ್ಲಿ ಕೆಲವರು ಪೇಚಾಡ್ಕೋತಾ ಇರ್ತಾರೆ. ಒಂದು ವಿಶೇಷವಾಗಿ ಪೇಚಾಡ್ಕೊಳ್ಳೋದು ನಾನು ಕಂಡಿರೋದು, ಅಯ್ಯೋ ನಾವು ಬೆಂಗಳೂರಿಗೆ ಬಂದು 50 ವರ್ಷ ಆಯಿತು, 50 ವರ್ಷ ಆಯಿತು, ಇಲ್ಲರಿ ಇಲ್ಲೇ ಪಕ್ಕ ಅಲ್ಲ ಪಕ್ಕ ಎಕರೆಗೆ 10,000 ರೂಪಾಯಿ ಹೇಳಿದ್ರಿ. 10,000 ರೂಪಾಯಿ ನಮ್ಗೆ ಯಾರು ತಗೊಳ್ಳಿ ತಗೊಳ್ಳಿ ಅನ್ನೋರು ಯಾರು ಇರಲಿಲ್ಲ, ಎಲ್ಲ ಎದುರಿಸ್ಬಿಟ್ರು. ಏ ಹೆಂಗೆ ತಗೋತೀಯ ಇಲ್ಲಿ ಅದು ಇದು ಅದು ಇದು ಅಂತ. ಅದೇನೋ ಖುಷಿ ತೊಗೊಂಡಿದ್ದೀರಿ ನೋಡಿ, ಇವತ್ತು ಎಷ್ಟೋ ಸೈಟ್ ಲೆಕ್ಕ ಹಾಕ್ಬಿಟ್ಟು ಇಷ್ಟು ದುಡ್ಡು, ಈಗ ಒಂದು ಸ್ಕ್ವೇರ್ಗೇನೆ 20,000 ರೂಪಾಯಿ ಇದೆ, ಆಗ ಒಂದು ಎಕರೆಗೆ 10,000 ರೂಪಾಯಿ ಇತ್ತು,
ಇವತ್ತು ಹಂಗಿರ್ಬೋದಾಗಿತ್ತು ಹಿಂಗಿರ್ಬೋದಾಗಿತ್ತು ನಮ್ಗೆ ಯಾರೂ ಹೇಳಲಿಲ್ಲ ಅಂತ ಪೇಚಾಡ್ಕೊಳೋರಿತ್ತು. ಮನೆಯಲ್ಲಿ ಆಟೋಲಿ ಬಂದಾಗ ಒಬ್ಬ ಪಾಪ ಏನೋ ಹೇಳ್ಕೊಂಡು ಬಂದ ಹಾಗೆ ಆಟೋದಲ್ಲಿ, ಯಾವ ಊರು ಅಂದೆ. ಅದು ಹೇಳಿದೆ, ಮಂಡ್ಯ ಆ ಕಡೆ ಯಾವುದೋ ಒಂದು ಹಳ್ಳಿ, ಇಲ್ಲಿ ಬಂದೆ ಸರ್. ಹೌದು, ರಸ್ತೆ ಸರಿ ಇಲ್ಲ, ಕಷ್ಟ ಪಾಪ ಧೂಳು ಎಲ್ಲ ಅಂದೆ. ತುಂಬ ಕಷ್ಟ ಸರ್ ಎಲ್ಲ, ಇದು ಮಕ್ಕಳು ಸಾಕಬೇಕು, ಸಂಸಾರ ನಿರ್ವಹಣೆ ಭಾಳ ಕಷ್ಟ ಆಟೋನಲ್ಲಿ. ಆಮೇಲೆ ನಾವು ದುಡ್ಡು ಜಾಸ್ತಿ ಕೇಳಿದ್ರೆ ಬೈತಾರೆ, ಬರೋದು ಸಾಲಲ್ಲ. ಹೌದು, ಏನು ಓದಿದ್ದೀರಾ? ಏನು ಓದಿಲ್ಲ ಸರ್, ಅದೇ ನಾನು ಮಾಡಿದ ತಪ್ಪು. ನಮ್ಮಪ್ಪ ಹೇಳ್ದ ಸರ್ ಓದೋ 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 ಅಂತ. ನಾನು ಅವಾಗ ಅವನ ಮಾತು ಕೇಳಲಿಲ್ಲ. ಹಾಗಾಗಿ ನೋಡಿ, ಇವತ್ತಿಷ್ಟು ಒದ್ದಾಡ್ತಾ ಇದ್ದೀನಿ. ಇದು ಒಂದು ಪ್ರಸ್ತಾವನೆ. ಯಾಕೆ ಹೇಳಿದೆ ಅಂದರೆ, ಜೀವನದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಕೆಲವು ಅತಿ ಅಗತ್ಯವಾದಂಥದ್ದಿದೆ. ನಾವುಗಳು ಅಂದರೆ ಮನುಷ್ಯ ಜನ್ಮದಲ್ಲಿರ್ತಕ್ಕಂಥವರೆಲ್ಲರೂ ಮಾಡಬೇಕಾದ್ದು ಕೆಲವಿದೆ. ನಾವು ಯಾವಾಗಲೂ ಅಂದರೆ ವೃದ್ಧಾಪ್ಯ, ಇನ್ನೇನೂ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಓದೋಕ್ಕೂ ಸಾಧ್ಯ ಇಲ್ಲ, ಕಣ್ಣು ಮಂಜು ಮಂಜು ಆಗುತ್ತೆ. ಕರ್ನಾಟಕ ನಿಲ್ಲಲ್ಲ. ಕಿವಿ ಮಂದ ಕೇಳಿಸ್ಕೊಳ್ಳೋಣ ಅಂದರೆ ಕಿವಿ ಕೇಳಿಸಲ್ಲ. ಕೈಗಳು ನಡುಗುತ್ತೆ. ಒಂದು ಪುಸ್ತಕ ಹಿಡ್ಕೊಳ್ಳೋಣ ಅಂದರೆ ನಡುಗುತ್ತೆ. ಆವಾಗ ಅನೇಕ ರೀತಿಯ ಭಯ ಎಲ್ಲ ಕಾಡುತ್ತೆ. ಅದಕ್ಕೇ ಓಲ್ಡ್ ಏಜ್ ಡಿಪ್ರೆಷನ್ ಈಸ್ ವೆರಿ ವೆರಿ ಕ್ಲಾಸಿಕಲ್. ಅದೇನಪ್ಪ ಅಂದರೆ ದುರದೃಷ್ಟ ಅಂದರೆ, ವಯಸ್ಸಾದಮೇಲೆ ಖಿನ್ನತೆ ಕಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಯೌವನದಲ್ಲಿದ್ದವನಿಗೆ ಖಿನ್ನತೆ ಕಾಡಿದ್ರು ನಾಲ್ಕು ಜನ ಗುರುತಿಸ್ತಾರೆ. ಯಾಕೋ ಹೆಂಗಿದೆಯಾ ಅಂತಾರೆ, ಏನೋ ಕೇಳ್ತಾರೆ, ಏನೋ ಮಾಡ್ತಾರೆ. ವಯಸ್ಸಾದವ್ರು ಸುಮ್ಮನೆ ಕೂತಿದ್ರೆ ಯಾರು ಬಂದು ಯಾಕೆ ಹಿಂಗಿದ್ದೀರಾ ಅಂತ ಕೇಳ. ವಯಸ್ಸಾಯ್ತಲ್ಲ ಇನ್ನೇನು ಮಾಡ್ತಾರೆ, ಪಾಪ ಯೌವನದಲ್ಲಿ ಸಿಕ್ಕಾಪಟ್ಟೆ ಓಡಾಡಿದ್ದಾನೆ, ರೆಸ್ಟ್ ತೊಗೊಳ್ಳಿ ಅಂತ ಬಿಡ್ತಾರೆ. ಏನು ನಡೀಲಿ, ಯಾರೂ ಗುರುತಿಸಲ್ಲ. ಅದು ಇವತ್ತಿನ ಪ್ರಪಂಚದಲ್ಲಿ ಇದ್ದಿದ್ದು ಕಷ್ಟ. ಯಾಕೆಂದರೆ ಯಾರು ಒಟ್ಟು ಕುಟುಂಬ ಅಂತಕ್ಕಂಥದ್ದೇ ಹೊಡೋಯ್ತಲ್ಲ, ಯಾರೋ ಒಬ್ಬೊಬ್ಬರೇ ಇರ್ತಾರೆ, ಎಲ್ಲ ಸುಮ್ಮನೆ ಆರಾಮ. ಮಕ್ಕಳು ಯಾವಾಗಲೋ ಬರ್ತಾರೆ, ಏನೋ ಮಾಡ್ತಾರೆ. ಮೊಮ್ಮಕ್ಕಳು ಯಾವಾಗಲೋ ಬರ್ತಾರೆ, ಹೋಗ್ತಾರೆ. ಹೀಗಿರುವಾಗ ಅಯ್ಯೋ ಏನಪ್ಪ ಜೀವನ ಹಿಂಗಾಗೋಯ್ತು, ಏನು ಮಾಡಬೇಕು ಅಂತ ನನಗೆ ಯಾರೂ ಹೇಳಲಿಲ್ಲ ಅಂತ ನಮ್ಮ ದೇಶದಲ್ಲಿ ಯಾರೂ ಹೇಳೋಂಗಿಲ್ಲ ಅಷ್ಟೆ. ನಮ್ಮ ದೇಶದಲ್ಲಿ ಹುಟ್ಟಿ ಅಯ್ಯೋ ನನಗೆ ಈ ಥರ ಜೀವನ ಅಂತ ಯಾರೂ ಹೇಳಲಿಲ್ಲ ಅನ್ನೋಂಗಿಲ್ಲ. ಆದಿಶಂಕರಾಚಾರ್ಯರು ಹೇಳ್ಬಿಟ್ಟಿದ್ದಾರೆ, ಮೊದಲೇ ಹೇಳ್ಬಿಟ್ಟಿದ್ದಾರೆ. ನೋಡಪ್ಪ ಇದು ಎಚ್ಚರಿಕೆ ನಿನಗೆ, ಇದು ಈ ಥರ ನಡೆಯುತ್ತೆ. ನೀನು ಎಷ್ಟು ಬೇಗ ಎಚ್ಚೆತ್ತುಕೊಳ್ತೀಯೋ ನಿನಗೆ ಅಷ್ಟು ಒಳ್ಳೆಯದು. ಈ ಸಂದೇಶವನ್ನು ಕೊಡ್ತಕ್ಕಂಥದ್ದೇ ಶಿವ ಅಪರಾಧ ಕ್ಷಮಾಪಣಾ ಸ್ತೋತ್ರ. ಇಲ್ಲೇನೋ ಒಂದು ಶಿವನನ್ನು ಕ್ಷಮೆ ಕೇಳ್ತೀವಿ ಅನ್ನೋದಲ್ಲ, ತನ್ಮೂಲಕ ನಮ್ಮನ್ನೆಲ್ಲ ಎಚ್ಚರಿಸ್ತಾರೆ. ಅದಕ್ಕೆ ಈ ನಿರೂಪಣಾ ಶೈಲಿ ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಮತ್ತು ಇದರ ಕಥಾನಾಯಕ ಯಾರು? ನಾವುಗಳೇ. ನಮ್ಮ ಜೀವನವನ್ನೇ ಅವರು ಇಲ್ಲಿ ಪ್ರತಿಬಿಂಬಿಸ್ತಾರೆ. ಹಾಗಾಗಿ ನಮಗೆ ನೇರವಾಗಿ ಇದು ಸ್ಪಂದಿಸುತ್ತೆ. ಅದಕ್ಕೆ ಇದನ್ನು ಎಷ್ಟು ಜಾಗೃತೆಯಾಗಿ ಅಂದರೆ ಎಷ್ಟು ಬೇಗ ನಮ್ಮ ಜೀವನದಲ್ಲಿ ಅನ್ನಂದರೆ ನಮಗೆ ತಿಳುವಳಿಕೆಯ ಮಟ್ಟ ಅಂತ ಯಾವಾಗ ಬರುತ್ತೋ ಆವಾಗಲೇ ಇದನ್ನು ನಾವು ತಿಳ್ಕೊಂಡಿದ್ದೆ ಆದರೆ ಅದು ಒಳ್ಳೆಯದು. ನಮಗೆ ತಿದ್ದುಪಡಿಗೆ ಅವಕಾಶ ಸಿಗುತ್ತೆ.
ತುಂಬ ವಯಸ್ಸಾದ ಮೇಲೆ ಏನೋ ಮಾಡ್ತೀವಿ ಅಂದರೆ ಅದೆಲ್ಲ ಆಗ್ಬೋದು, ಕಷ್ಟ ಅದನ್ನು ಹೇಳ್ಬಿಡ್ತಾರೆ ಶಂಕರಾಚಾರ್ಯ. ಆಮೇಲೆ ಮಾಡ್ತೀವಿ ಅಂದರೆ ಇದ್ದಿದ್ದು ಭಾಳ ಕಷ್ಟ. ಎಲ್ಲ ಒಂಥರ ಜೀವ ವಿಮಾ ಪಾಲಿಸಿ ಇದ್ದಂಗೆ. ಚಿಕ್ಕ ವಯಸ್ಸಲ್ಲಿ ತೊಗೊಂಡ್ರೆ ಪ್ರೀಮಿಯಂ ಕಮ್ಮಿ, ಪ್ರತಿಫಲ ಜಾಸ್ತಿ. ಸ್ವಲ್ಪ ವಯಸ್ಸಾದ ಮೇಲೆ ಆದರೆ 108 ಕಂಡೀಷನ್ ಆಡ್ತಾನೆ, ಪ್ರೀಮಿಯಂ ಜಾಸ್ತಿ, ಮೆಡಿಕಲ್ ಟೆಸ್ಟ್ ಮಾಡಿಸು ಅಂತಾನೆ, ಎಲ್ಲ ಮಾಡಬೇಕು. ಅಲ್ಲೇನಾದ್ರು ಎಡವಟ್ಟಿದ್ರೆ ಅದಕ್ಕೊಂದಷ್ಟು ಆ್ಯಡ್ ಮಾಡ್ತಾನೆ, ಇನ್ನೂ ಜಾಸ್ತಿ ಕಟ್ಟು ಅಂತ. ಇನ್ನೂ ಹೆಚ್ಚು ವಯಸ್ಸಾಗ್ಬಿಟ್ರೆ ಕೊಡೋದೇ ಇಲ್ಲ ಪ್ರೀಮಿಯಂ. ಎಲ್ ಐ ಸಿ ಏಜೆಂಟ್ ಅಸಲು ಮಾತಿಗೆ ಬರಲ್ಲ. ಇದು ಹಾಗೇನೆ ಆಧ್ಯಾತ್ಮದ ವಿಷಯಗಳು. ಆಮೇಲೆ ಯಾವಾಗಲೋ ಮಾಡ್ತೀವಿ, ಆಗಲಿ ಈಗೇನೋ ಭಾಳ ಬ್ಯುಸಿ ಇದ್ದೀನಿ ನಾನು, ರಿಟೈರ್ ಆದಮೇಲೆ ನೋಡೋಣ ಅಂದರೆ ಅಷ್ಟು ಸುಲಭಕ್ಕೆ ಆಗುವಂಥದ್ದಲ್ಲ. ರಿಟೈರ್ ಆದಮೇಲೆ ಅಗತ್ಯವಾಗಿ ಚೆನ್ನಾಗಿ ವಿಭೂತಿಯೆಲ್ಲ ಇಟ್ಕೋಬೋದು, ಟೈಮ್ ಇರುತ್ತೆ, ಅಡ್ಡಿ ಇಲ್ಲ, ಲಕ್ಷಣವಾಗಿ ಕಾಣ್ಬೋದು. ಅದರಿಂದ ಏನು ಪ್ರಯೋಜನ ಆಗಲ್ಲ. ಮನಸ್ಸು ಸಂಸ್ಕಾರಗೊಳ್ಬೇಕು, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ತೀರಾ ವಯಸ್ಸಾದಮೇಲೆ ಅವೆಲ್ಲ ಹಿಡಿಸೋದು ಇಲ್ಲ. ನೀವು ಯಾವಾಗಲೂ ವ್ಯಾವಹಾರಿಕವಾಗೇ ಮನಸ್ಸಿಗೆ ನೀವು ತರಬೇತಿಯನ್ನು ಕೊಟ್ಟಿದ್ದರೆ ಅದು ಯಾವಾಗಲೂ ವ್ಯಾವಹಾರಿಕವಾದಂಥ ಚಿಂತನೆಯನ್ನೇ ಮಾಡುತ್ತೆ. ಅದೇನು ಸುಲಭದ ವಿಷಯ ಅಲ್ಲ. ಆಮೇಲೆ ಯಾವಾಗಲೋ ತಿದ್ದುಪಡಿ ಮಾಡ್ತೀನಿ ಅಂದರೆ ಮನಸ್ಸಿಗೆ ಕಷ್ಟ. ಯಾರೋ ಒಬ್ಬ ಇದ್ದಂತೆ, ಅವನು ವ್ಯಾಪಾರಸ್ಥ, ಊರಲ್ಲಿ ಅಂಗಡಿ ಇಟ್ಕೊಂಡಿದ್ದ, ದಿನಸಿ ಪದಾರ್ಥಗಳು ಮಾಡೋ ಅಂಗಡಿ, ವ್ಯಾಪಾರ ಚೆನ್ನಾಗಿತ್ತು. ಅವನಿಗೆ ಪಾಪ ಹೆಂಡತಿ ಭಾಳ ಶ್ರದ್ಧಾಳು, ಇವನು ಯಾವಾಗಲೂ ಬರೋದು ಮನೆಗೆ ಲೆಕ್ಕ ಹಾಕೋದು, 3 ಜನ ಗಂಡು ಮಕ್ಕಳು, 3 ಜನನೂ ಕರೆಯೋದು, ಅದು ಮಾಡಿ ಇದು ಮಾಡಿ, ಎಲ್ಲಿ ತನ್ನಿ ಇಲ್ಲಿ ತನ್ನಿ, ಆ ಮಾರ್ಕೆಟಿಂದ ಇದು ತರಬೇಕು, ಈ ಮಾರ್ಕೆಟಿಂದ ಬೇಳೆ ತರಬೇಕು, ಅಲ್ಲಿಂದ ಅಕ್ಕಿ ತರಬೇಕು, ಇಲ್ಲಿಂದ ಗೋಧಿ ತರಬೇಕು, ಇಷ್ಟಿಷ್ಟು ಉಳಿಸ್ಬೇಕು, ಎಲ್ಲ ಈ ಥರ ಅವನದು ವ್ಯಾವಹಾರಿಕ. 5-5 ಪೈಸೆಗೂ ಲೆಕ್ಕ ಹಾಕೋಣ. ಅವ್ರಿಗೆ ವಯಸ್ಸಾಗ್ತಾ ಬಂತು, ಹೆಂಡತಿ ಹೇಳಲಂತೆ ಅಲ್ಲ ಇನ್ನಾದರೂ ಸ್ವಲ್ಪ ಬದಲಾಗಿ ಒಂದು ಸ್ವಲ್ಪ ಭಗವದ್ಗೀತೆಯೋ ಭಾಗವತವೋ ಏನಾದರೂ ಒಂದಷ್ಟು ಅಧ್ಯಯನ ಮಾಡಿ ಜೀವನ ಸ್ವಲ್ಪ ಬದಲಾಗಬೇಕು. ಹಾಂ ಆಯ್ತು ಕಣೆ, ಮಾಡೋಣ ಬಿಡೆ, ಅದೇನು ಮಹಾ ಇದೆಯಲ್ಲ ಪುಸ್ತಕ ಓದಿದ್ರಾಯ್ತು, ಎಲ್ಲ ತಂದಿಟ್ಟಿದ್ದೀನಿ, ಓದ್ತೀನಿ ಬಿಡೆ, ಅದೇನು ಮಹಾ ಅಂತ ತಳ್ದ ತಳ್ದ ತಳ್ದ. ಎಷ್ಟು ದಿವಸ ತಡೆಯುತ್ತೆ? ತಡಿಲಿಲ್ಲ, ಒಂದು ದಿವಸ ಹಾಸಿಗೆ ಹಿಡ್ದ, ಹೇಳೋಕ್ಕಾಗಲ್ಲ ಪಾಪ, ನಿತ್ರಾಣನಾದ. ಆಗಲೇ ಹೆಂಡತಿ ಹೇಳಿದಂತೆ, ಈಗಲಾದರೂ ಏನಾದರೂ ಮಾಡಿ. ಅವನು ಹೇಳಿದಂತೆ ಆಯಿತು, ಏನೇ ಮಾಡಲಿ ಕಣ್ಣೆಲ್ಲ ಮಂಜು ಮಂಜು ಆಗ್ಬಿಡುತ್ತೆ, ಎದ್ದು ಕೂತ್ಕೊಳ್ಳೋಕ್ಕಾಗಲ್ಲ, 5 ನಿಮಿಷನೂ ಕೂರ್ಲಿಕ್ಕಾಗಲ್ಲ. ಹೆಂಡತಿ ಇಲ್ಲ, ನಾನು ಅಲ್ಲೊಬ್ಬರು ಪುರೋಹಿತರಿದ್ದಾರೆ, ಅವ್ರನ್ನ ಕರೆಸ್ತೀನಿ, ಅವರು ಓದಲಿ, ನೀವು ಶ್ರವಣ ಮಾಡಿ ಕೇಳಿಸ್ಕೊಳ್ಳಿ, ಅದರಿಂದ ಸ್ವಲ್ಪ ಸಾರ್ಥಕತೆ ಬರುತ್ತೆ. ಸರಿ, ಅದನ್ನು 1-2 ದಿವಸ ತಳ್ಳಿದ. ಆಮೇಲೆ ಗೊತ್ತಾಯ್ತು ಹೆಂಡತಿಗೆ, ಇನ್ನಿವ ಕಷ್ಟ ಉಳಿಯಲ್ಲ, ಮತ್ತೆ ಬಲವಂತ ಮಾಡಿದ್ಲು. ಈಗಲೂ ಇನ್ನು ಕಾಲ ಮಿಂಚಿಲ್ಲ, ಈಗಲಾದ್ರೂ ಏನಾದರೂ ಒಂದಷ್ಟು ಮಾಡಿ. ಯಾಕೆಂದರೆ ಅವನು ಕೈಲಾಗದೇ ಇದ್ದರೂ ಒಂದಷ್ಟು ಪುರುಸೊತ್ತು ಮಾಡಿಕೊಂಡು ಆ ಮಕ್ಕಳ ಸಪೋರ್ಟ್ ತೊಗೊಂಡು ಅಂಗಡಿಗೆ ಹೋಗಿ ಕೂತ್ಕೊಂಡು ಬರೋನು. ಇಲ್ಲಿ ಓದು ಭಗವದ್ಗೀತೆ ಅಂದರೆ 10 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ, ಅಂಗಡಿನಲ್ಲಿ ಹೆಂಗೋ ದಬಾಯಿಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಕೊನೆಗೆ ಎಂತ ಅಂತ ಬಂತು ಅಂದರೆ ನಿನ್ನ ಅಂಗಡಿಗೆ ಹೋಗೋಕ್ಕೆ ಆಗಲ್ಲ ಅಂತ ಬಂತು. ಆಗ ಹೆಂಡತಿ ಹೇಳಿದಿಲ್ಲ, ಈ ಸತಿ ನೀವು ಏನಾದ್ರು ಮಾಡಲೇಬೇಕು, ಪುರೋಹಿತರನ್ನ ಕರೆಸ್ತೀನಿ, ಏನಾದರೂ ಓದಿ ಕೇಳಿಸ್ಕೊಳ್ಳಿ, ಕರಿಯೇ ಕರಿಯೇ. ಹೆಂಡತಿಗೆ ಆ ಖುಷಿ ಆಯ್ತು, ಹಬ್ಬ ಸದ್ಯ ಈಗಲಾದರೂ ಬದಲಾದನಲ್ಲ ಅಂತೇಳಿ ಆ ಪುರೋಹಿತರಿಗೆ ಹೇಳ್ಕೊಳ್ತು. ಒಬ್ಬ ಮಗ ಅವಾಗ ಕರ್ಕೊಂಬಂದ,
ಪುರೋಹಿತರು ಬಂದರು, ಪುರೋಹಿತರಿಗೆ ಹೇಳಿದರು ಏನೇನಾದರೂ ಓದಬೇಕು ಅಂತ. ಪುರೋಹಿತರು ಬಂದು ಪಾಪ ಕೂತರು ಪಕ್ಕದಲ್ಲಿ, ಏನನ್ನು ಪಠನ ಮಾಡಲಿ, ಭಾಗವತವೋ ಭಗವದ್ಗೀತೆಯೋ ಅಂತ. ಇವ ಅಂದ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ. ಹೆಂಡತಿ ಕಡೆ ನೋಡ್ದ, ಹೆಂಡತಿಗೆ ಏನೋ ಪಾಪ ಏನೋ ಮೊದಲು ಕೊನೆ ಕಾಲದಲ್ಲಿ ಅವ್ರು ಬದಲಾದ್ನಲ್ಲ ಅಂತ. ಏನು ಏನು ಅಂದ್ಲು, ನಿನ್ನ ಮಕ್ಕಳನ್ನ ಕರೆಯೇ ಅಂದ. ನೋಡಿ, ಮಕ್ಕಳನ್ನ ಕರೆಯೇ. ಹೆಂಡತಿ ಖುಷಿ ಆಯಿತು, ಮಕ್ಕಳು ಕೇಳಿಸ್ಕೊಳ್ಳಿ ಏನು ಓದ್ತಾರೋ ಅಂತ. ಮಕ್ಕಳು ಕಲ್ ಮೂರು ಜನ ಮಕ್ಕಳು ಬಂದರು. ಹಿಂಗಂದ, ಯಾಕೆ ಜ್ವರ ಮಾತಾಡೋಕ್ಕಾಗಲ್ವಲ್ಲ, ಜ್ವರ ಮಾತಾಡೋಕ್ಕಾಗಲ್ಲ. ಯಾವಾಗ ಮೌನವಾಗಿರಬೇಕು ಆವಾಗ ಮೌನವಾಗಿರೋದು ಕಲಿಯಲ್ಲ. ಆಮೇಲೆ ಮಾತಾಡೋಕ್ಕಾಗಲ್ಲ. ಇಂದ ಹಂಗೆ ಆಯ್ತು, ಮೂರು ಜನ ಮಕ್ಕಳು ಬಂದರು, ಏನೋ ಹೇಳ್ತಾನೆ ಇವ್ರು ನೋಡ್ರೋ ಅಂದರು. ಪುರೋಹಿತ ನೋಡಿದ್ರು, ಗೊತ್ತಪ್ಪ ನಾವೇ ಕರ್ಕೊಂಬಂದಿದ್ದು. ಏಯ್ ಅದು ಇರಲಿ ಕಣೋ. ಅಲ್ಲ ಏನು ಓದಬೇಕು ಅಂದರು. ಏ ಓದೋದು ಹಾಳಾಗಿ ಹೋಗ್ಲಿ ಕಣೋ, ಇವರೇ ಕಣೋ ಮೊನ್ನೆ ಅಮಾವಾಸ್ಯೆ ದಿವಸ ಶ್ರಾದ್ದಕ್ಕೆ ತರ್ಪಣ ಬಿಡಬೇಕು ಅಂತ 50 ಗ್ರಾಮ್ ಎಳ್ಳು ಸಾಲ ತೊಗೊಂಡು ಹೋಗ್ಬಿಟ್ಟಿದ್ರು, ದುಡ್ಡು ಇಸ್ಕೊಳ್ರೋ. ಪ್ರಾಣ ಹೋಯ್ತು ಅಷ್ಟು. ಅವನಿಗಾಗಲೇ ವ್ಯವಹಾರಿಕ ಚಿಂತೆ, ನಮ್ಮ ಪುರೋಹಿತ ಕರೆಸಿದ್ದು ಅವನೇನು ಭಾಗವತ ಕೇಳಿಸ್ಕೊಳಕ್ಕಲ್ಲ, 50 ಗ್ರಾಮ್ ಎಳ್ಳು ಅದು ಸೆಟ್ಲ್ ಮಾಡೋಕ್ಕೋಸ್ಕರ ಅವನು ಕರೆಸಿದ್ದು. ಅಂದರೆ ಇದು ನಾವು ಭಾಳ ಯಾವಾಗಲೋ ತಡವಾಗಿ ಪ್ರಾರಂಭ ಮಾಡ್ತೀವಿ ಅಂದರೆ ಸಾಧ್ಯವಾಗುವಂಥದ್ದು ಅಲ್ಲ. ಆಧ್ಯಾತ್ಮಿಕ ಚಿಂತನೆ ಅಂತಕ್ಕಂಥದ್ದು ಎಷ್ಟು ಬೇಗ ನಾವು ಪ್ರಾರಂಭ ಮಾಡ್ತೀವೋ ಅಷ್ಟು ಹಿತ, ಅಷ್ಟು ಉಪಯುಕ್ತ. ಏಕಾಏಕಿ ಎಲ್ಲೋ ಬದಲಾಯಿಸ್ಕೋತೀನಿ ಅಂದರೆ ಅದು ಕಷ್ಟ. ಹಾಗನ್ಬಿಟ್ಟು ಓ ಇನ್ಯಾತಕ್ಕೆ ಅಂತ ಬಿಟ್ಬಿಡ್ಬಾರ್ದು. ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಅದಕ್ಕೆ ಆದಿಶಂಕರಾಚಾರ್ಯರು ಶಿವ ಅಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಎಲ್ಲಿ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ತಾಯಿಯ ಗರ್ಭದಲ್ಲಿರುವಾಗ ಅಲ್ಲಿಂದ ತೋತ. ಯಾಕೆ ಅಂತೇಳಿದ್ರೆ ನಮ್ಮಲ್ಲಿ ಪುನರ್ಜನ್ಮ ಅಂತಕ್ಕಂಥದ್ದು ಭಾಳ ಬಲವಾದಂತಹ ಸಿದ್ಧಾಂತ. ಇದಕ್ಕೆ ಅನೇಕ ಆಧಾರವೂ ಇದೆ. ಇದನ್ನೇನು ಯಾರೂ ಅಲ್ಲ ಗೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಅನುಭವಕ್ಕೆ ಬಂದಿಲ್ಲ ಅನ್ನ ಮಾತ್ರಕ್ಕೆ ಇದು ಅಸತ್ಯ ಅಂತ ಹೇಳಲಿಕ್ಕಾಗಲ್ಲ. ಈ ಜೀವನದಲ್ಲಿ ನಮಗೆ ಅನೇಕವು ನಮ್ಮ ಅನುಭವಕ್ಕೆ ಬರೋಲ್ಲ. ನಾವು ನೋಡುವುದು ಭಾಳ ಕಮ್ಮಿ ಸ್ಪೆಕ್ಟ್ರಮ್. ನಾವು ನೋಡೋಕ್ಕಾಗದೇ ಇರೋ ಸ್ಪೆಕ್ಟ್ರಮೇ ಜಾಸ್ತಿ ಆ ಕಡೆ ಈ ಕಡೆ ಎಲ್ಲ. ನಮ್ಮ ಕಣ್ಣು ಕಾಣಿಸಲ್ಲ, ಹಾಗನ್ಬಿಟ್ಟು ಅದಿಲ್ಲ ಅಂತಿಲ್ಲ. ಮೊಬೈಲ್ ತರಂಗಗಳು ಇಲ್ಲೆಲ್ಲ ಇದೆ, ರೇಡಿಯೋ ತರಂಗಗಳು ಇಲ್ಲೆಲ್ಲ ಹಾರಾಡ್ತಾ ಇದೆ. ಆ ಡಿವೈಸ್ ಕ್ಯಾಚ್ ಮಾಡಿ ನಮಗೆ ಕೇಳಿಸುತ್ತೆ. ಇಲ್ಲದ್ರೆ ನಮಗೇನು ಗೊತ್ತಾಗಲ್ಲ, ಗೊತ್ತಾಗಲ್ಲ ಅನ್ನೋ ಮಾತ್ರಕ್ಕೆ ಇಲ್ಲ ಅನ್ನೋಕ್ಕಾಗಲ್ಲ. ಹಾಗೆಯೇ ಇದುವೆ ಶಂಕರಾಚಾರ್ಯ ಅದಕ್ಕೆ ಹೇಳ್ತಾರೆ, ನೋಡಪ್ಪ ನೀನು ಮೊದಲು ತಾಯಿಯ ಗರ್ಭದಲ್ಲಿ ಬಂದೆ, ಅವಾಗೇನಾಯಿತು? ಯಾಕೆಂತೇಳಿ ನಮ್ಮಲ್ಲಿ ತಾಯಿಯ ಗರ್ಭದಲ್ಲಿ ಒಂದು ಮಗು ಆದಾಗ ಸಹಜವಾಗಿ ತಾಯಿ ತಂದೆ ಇತರರಿಗೆ ಅದು ಅತ್ಯಂತ ಒಂದು ಸಂತಸದ ಸಂಭ್ರಮದ ವಿಷಯ. ಆದರೆ ಒಳಗಡೆ ಇರತಕ್ಕಂತಹ ಜೀವ ಅದ್ರ ಕತೆ ಏನು, ಅದು ಯಾರಿಗೂ, ಅದು ತಾಯಿಗೂ ಗೊತ್ತಿರಲ್ಲ ತಂದೆಗೂ ಗೊತ್ತಿರಲ್ಲ. ಅದನ್ನು ಇಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ನೋಡಪ್ಪ. ಅಲ್ಲಿ ನಿನಗೆ ನಿನಗೆ ಅಂದರೆ ಯಾರು, ಜೀವ. ನಮ್ಮಲ್ಲಿ ಪ್ರಮುಖವಾಗಿ ತಿಳ್ಕೋಬೇಕು ನಮ್ಮ ಜೀವನದ ಪರಮ ಉದ್ದೇಶ ಏನಪ್ಪ ಅಂತೇಳಿ. ನಮ್ಮಲ್ಲಿ ಮೊದಲು ಇದು ನಮಗೆ ಕಾಣಿಸುತ್ತೆ, ನಾವೆಲ್ಲ ತ್ರಿಶರೀರಿಗಳು ಅಂತ. ತ್ರಿಶರೀರಿಗಳು ಅಂದರೆ
ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇದು ಮೂರು ಇರತಕ್ಕಂಥದ್ದು. ಅದರಲ್ಲಿ ನಮಗೆ ಬಹಳ ಗೋಚರಿಸತಕ್ಕಂಥದ್ದು ಸ್ಥೂಲ ಶರೀರ, ಗ್ರಾಸ್ ಬಾಡಿ. ಇದು ಭಾಳ, ಇದನ್ನು ನಾವೆಲ್ಲರೂ ಇದೇ ನಾವು ಅಂದ್ಕೊಂಡಿರ್ತೀವಿ, ಇದೇ ಸತ್ಯ ಅಂತ ಅಂದ್ಕೊಂಡಿರ್ತೀವಿ, ಇದಕ್ಕೆ ಭಾಳ ಜೋತು ಬಿದ್ದಿರ್ತೀವಿ. ಇದನ್ನು ಕಾಪಾಡ್ಕೊಳ್ಳೋದಕ್ಕೆ ಏನೇನೋ ಮಾಡ್ತೀವಿ, ಮಾಡಬೇಕು ನಿಜ, ಇದನ್ನು ಉಪೇಕ್ಷೆ ಮಾಡಬೇಕು ಅಂತಲ್ಲ. ಮತ್ತು ಇದು ನಡಿಬೇಕಾದ್ರೆ ಸೂಕ್ಷ್ಮ ಶರೀರ, ಮನಸ್ಸು, ಇಂದ್ರಿಯ ಇವುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಪಂಚ ಪ್ರಾಣಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದು ಸೂಕ್ಷ್ಮ ಶರೀರ. ಮತ್ತು ಈ ಸ್ಥೂಲ ಸೂಕ್ಷ್ಮ ಶರೀರ ಬರೋದಕ್ಕೇನು ಕಾರಣ? ಒಂದು ಬೀಜ ಇರಬೇಕಲ್ಲ, ಸೀಡ್. ಅದಕ್ಕೆ ಕಾರಣ ಶರೀರ ಅಂತಿಟ್ರು. ಆ ಕಾರಣ ಶರೀರನೇ ಸೀಡ್. ಮತ್ತು ಈ ಸೂಕ್ಷ್ಮ ಮತ್ತು ಕಾರಣ ಶರೀರಕ್ಕೆ ಒಂದು ವೈಶಿಷ್ಟ್ಯತೆ ಇದೇನಪ್ಪ ಅಂತ ಹೇಳಿದ್ರೆ, ಎಲ್ಲೆಲ್ಲೂ ಇರತಕ್ಕಂಥ ಈ ಬ್ರಹ್ಮ ಚೈತನ್ಯ ಅಥವಾ ಕಾನ್ಷಿಯಸ್ನೆಸ್, ಅದನ್ನು ಹಿಡಿದು ಪ್ರತಿಫಲಿಸುವ ಶಕ್ತಿ ಇದಕ್ಕಿದೆ. ಹಾಗಾಗಿ ನಮಗೆಲ್ಲ ಗೊತ್ತಾಗ್ತಾ ಇದೆ, ನಾವು ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದು, ಎಲ್ಲ ಹೇಗೆ ಅದಕ್ಕೆ ಹಿಂದೆ ಏನೋ ಶಕ್ತಿ ಇರಬೇಕು. ಆ ಶಕ್ತಿ ಅಥವಾ ದಟ್ ಕಾನ್ಷಿಯಸ್ನೆಸ್, ಅದನ್ನು ಈ ಕಾರಣ ಸೂಕ್ಷ್ಮ ಶರೀರಗಳು ಹಿಡಿದು ಪ್ರತಿಫಲಿಸುತ್ತೆ. ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್. ಈ ಕಾನ್ಷಿಯಸ್ನೆಸ್ನ ಹಿಡಿದಿಟ್ಟಿದೆ ಅಂದರೆ ಏನು? ಈ ಒರಿಜಿನಲ್ ಕಾನ್ಷಿಯಸ್ನೆಸ್ ಅಂತಕ್ಕಂಥದ್ದು ಎಲ್ಲ ಕಡೆ ಇದೆ. ಅದನ್ನು ಇದು ಹಿಡಿದು ಒಳಗಡೆ ಪ್ರತಿಫಲಿಸುತ್ತೆ. ಹೊರಗಡೆ ಸೂರ್ಯನ ಬೆಳಕು ಇದೆ, ಸೂರ್ಯನ ಬೆಳಕಿನಲ್ಲಿ ಒಂದು ಕನ್ನಡಿಯನ್ನು ಇಟ್ಟು ಕನ್ನಡಿಯನ್ನು ಇತ್ತ ಕಡೆಗೆ ತಿರುಗಿಸ್ತೀವಿ, ಆಗ ಇಲ್ಲೂ ಬೆಳಕು ಬರುತ್ತೆ. ಕನ್ನಡಿ ಏನು ಮಾಡ್ತಾ ಇದೆ? ಇಟ್ ಈಸ್ ಓನ್ಲಿ ರಿಫ್ಲೆಕ್ಟಿಂಗ್ ದಿ ಸನ್ಲೈಟ್. ಒರಿಜಿನಲ್ ಲೈಟ್ ಯಾರು? ಸೂರ್ಯ. ಹಾಗೆಯೇ ಒರಿಜಿನಲ್ ಕಾನ್ಷಿಯಸ್ನೆಸ್ ಎಲ್ಲ ಕಡೆ ಇದೆ. ಅದನ್ನೇ ಬ್ರಹ್ಮ ಅಂತೀವಿ, ಪರಮಾತ್ಮ ಅಂತೀವಿ, ಏನು ಬೇಕಾದ್ರೂ ಕರೆ. ಅದನ್ನು ಒಂದಷ್ಟು ಇದು ಹಿಡಿದಿಟ್ಟು ಒಳಗಡೆ ಪ್ರತಿಫಲಿಸುತ್ತೆ. ಹಾಗಾಗಿ ನಮಗೆ ಈ ಕಾರಣ ಶರೀರ, ಸೂಕ್ಷ್ಮ ಶರೀರ ಪ್ಲಸ್ ಈ ಪ್ರತಿಫಲಿತ ಪ್ರಜ್ಞೆಯಿಂದ ಇದೆಲ್ಲ ಗೊತ್ತಾಗ್ತಾ ಇದೆ. ಹಾಗೆ ಇಲ್ಲಿ ಮೊದಲನೇದು ಸ್ಥೂಲ ಶರೀರ, ಎರಡನೇದು ಸೂಕ್ಷ್ಮ ಶರೀರ, ಮೂರನೇದು ಕಾರಣ ಶರೀರ, ನಾಲ್ಕನೇದೇನಪ್ಪ ಅಂತೇಳಿದ್ರೆ ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್, ಐದನೇದೇನಪ್ಪ ಅಂದರೆ ಒರಿಜಿನಲ್ ಕಾನ್ಷಿಯಸ್ನೆಸ್ ಅಥವಾ ಪರಮಾತ್ಮ. ಈ ಮೊದಲನೇದಕ್ಕೆ ಸ್ಥೂಲ ಶರೀರ ಅಂತ. ಈ ಮೂರು ಅಂದರೆ ಇದು ಸೂಕ್ಷ್ಮ ಶರೀರ ಪ್ಲಸ್ ಕಾರಣ ಶರೀರ ಪ್ಲಸ್ ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್, ಇದನ್ನೇ ಜೀವ ಅಂತ ಕರೆಯೋದು. ಜೀವಾತ್ಮ ಅಂದರೆ ಇದೇನೆ, ಒರಿಜಿನಲ್ ಕಾನ್ಷಿಯಸ್ನೆಸ್ ಪರಮಾತ್ಮ. ಆ್ಯಕ್ಚುಲಾಗಿ ಜೀವಾತ್ಮ ಎಲ್ಲಿಂದ ಬಂದಿದ್ದಾನೆ? ಪರಮಾತ್ಮನಿಂದಾನೆ. ಆದರೆ ನಾವೇನು ಅಂದ್ಕೊಂಬಿಟ್ಟಿದ್ದೀವಿ, ಇಲ್ಲಿ ಈ ಸ್ಥೂಲ ಶರೀರದ ಜೊತೆ ನಮ್ಮನ್ನು ನಾವು ಬಹಳವಾಗಿ ಗುರುತಿಸ್ಕೊಂಬಿಟ್ಟಿದ್ದೀವಿ, ಇದೇ ಪರಮಸತ್ಯ ನಂಬ್ಕೊಂಬಿಟ್ಟಿದ್ದೀವಿ. ಹಾಗಾಗಿ ಸಮಸ್ಯೆ ಎಲ್ಲಿದಂಗ ನಾವು ಇದೇ ಪರಮಸತ್ಯ ಅನ್ಕೋತೀವೋ, ಇದರದ್ದೇನು ಸಮಸ್ಯೆ? ಸ್ಥೂಲ ಶರೀರದ್ದು ಷಡ್ವಿಕಾರಗಳಿಗೆ ಒಳಗಾಗುತ್ತೆ. ಏನು ಷಡ್ವಿಕಾರಗಳು? ತಿಷ್ಟಂತೆ,
ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ಮೃಯತೆ. ಇದು ಗರ್ಭದಲ್ಲಿ ಬರುತ್ತೆ. ಯಾವ ಗರ್ಭ ಆಗೋದಿಲ್ಲ, ಯಾವ ಜನ್ಮ ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಗರ್ಭದಲ್ಲಿ ಬಂದು ಆಮೇಲೆ ಹುಟ್ಟು, ಬೆಳವಣಿಗೆ, ಬದಲಾವಣೆ, ಆಮೇಲೆ ಕುಗ್ಗುವಿಕೆ, ಒಮ್ಮೆ ತೆರಳುವಿಕೆ. ಹಾಗಾಗಿ ಮೃತ್ಯು, ಮೃತ್ಯುವಿನಲ್ಲಿ ಏನಾಗುತ್ತೆ ಅಂದರೆ ಸ್ಥೂಲ ಶರೀರ ಬಿದ್ದೋಗುತ್ತೆ ಅಷ್ಟೇ. ಈ ಜೀವಾತ್ಮ ಇರುತ್ತೆ, ದಿಸ್ ಕ್ಯಾರೀಸ್ ಆಲ್ ಅವರ್ ಇಂಪ್ರೆಷನ್ಸ್. ಈ ಜೀವಾತ್ಮ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮತ್ತೊಂದು ದೇಹಕ್ಕೆ ಹೋಗಬೇಕು. ಯಾಕೆ, ಇದರಲ್ಲಿರ್ತಕ್ಕಂತಹ ಈ ಇಂಪ್ರೆಷನ್ಸ್ ಪ್ರಕಟಗೊಳ್ಳಬೇಕಾದರೆ ಇದಕ್ಕೊಂದು ಶರೀರ ಬೇಕು. ಶರೀರ ಮಾಧ್ಯಮ ಉಪಾಧಿ ಇಲ್ಲದೆ ಸಾಧ್ಯ ಇಲ್ಲ. ಹಾಗಾಗಿ ಈ ಜೀವಾತ್ಮ ಸಂಚಾರ ಮಾಡುತ್ತೆ. ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಇಟ್ ಟ್ರಾವೆಲ್ಸ್. ಹಾಗಾಗಿ ಗರ್ಭಕ್ಕೆ ಬರ್ತೀವಿ, ತಾಯಿ ಗರ್ಭಕ್ಕೆ. ಎಲ್ಲಿ ತನಕ ಜೀವಾತ್ಮನನ್ನು ಸ್ಥೂಲ ಶರೀರದೊಂದಿಗೇನೆ ಗುರುತಿಸ್ಕೋತೀವೋ ಅಲ್ಲಿ ತನಕ. ಯಾವಾಗ ಜ್ಞಾನದಿಂದ ಈ ಜೀವಾತ್ಮನನ್ನು ಪರಮಾತ್ಮನೊಂದಿಗೆ ಗುರುತಿಸ್ಕೋತೀವೋ ಆಗ ಆಗೋಯ್ತು, ಅದೇ ಮುಕ್ತಿ. ಆವಾಗ ದೇರ್ ಇಸ್ ನೋ ಮೋರ್ ಟ್ರಾವೆಲ್. ನೋ ಮೋರ್ ಟ್ರಾವೆಲ್ ಅಂದರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವ ಅಗತ್ಯ ಇಲ್ಲ. ಅದೇ ಜೀವಾತ್ಮ ಪರಮಾತ್ಮ ಐಕ್ಯ. ಇದನ್ನೇ ಆದಿಶಂಕರಾಚಾರ್ಯರು ಇಲ್ಲಿ ಹೇಳೋದು. ಶಿವನನ್ನು ಸ್ಮರಿಸೋದು ಅಂತೇಳಿದ್ರೆ ಏನಪ್ಪ ಅಂತೇಳಿದ್ರೆ ಜೀವಾತ್ಮ ಪರಮಾತ್ಮ ಐಕ್ಯ. ಅದಾಗದೇ ಇದ್ರೆ ಏನೇನಾಗುತ್ತೆ, ಯಾವ್ಯಾವ ಘಟ್ಟದಲ್ಲಿ, ಅದನ್ನು ಇಲ್ಲಿ ಆದಿಶಂಕರಾಚಾರ್ಯರು ನಮ್ಮೆಲ್ರಿಗೂ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಮೊದಲನೆಯ ಶ್ಲೋಕ, ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತೃಕುಕ್ಷೌ ಸ್ಥಿತಂ ಮಾಂ ವಿಣ್ಮೂತ್ರ ಮೇದ್ಯ ಮಧ್ಯೇ ಕ್ವತಯತಿ ನಿತರಾಂ ಜಾಟರೋ ಜಾತವೇದಾಃ ಯದ್ಯದ್ವೈ ತತ್ರ ದುಃಖಂ ಯತಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಇದೊಂದು ಅದ್ಭುತವಾದಂತಹ ಶ್ಲೋಕ. ಹೆಂಗಪ್ಪ ತಾಯಿ ಗರ್ಭದಲ್ಲಿ ಬಂದು ಸಿಗಾಕೊಂಡೆ? ಆದೌ ಕರ್ಮ ಪ್ರಸಂಗಾತ್, ಯಾರು ನಿನ್ನೇನು ಬಲವಂತ ಮಾಡಿ ಬರಿ ಮಾಡಿಕೊಳ್ಳಲಿಲ್ಲ. ತಾಯಿ ತಂದೆಯೇ ನಿನಗೇನು ಅರ್ಜಿ ಹಾಕಲಿಲ್ಲ, ನೀನೇ ನನ್ನ ಮಗನಾಗಿ ಬಾ ಅಥವಾ ನನ್ನ ಮಗಳಾಗಿ ಬಾ ಅಂತೆಲ್ಲರೂ ಉಂಟ? ಇಲ್ಲ. ನೀನು ಯಾಕೆ ಬಂದು, ನಿನ್ನ ಕರ್ಮದ ಫಲ ಕಣೆಯ, ನೀನೇನೇನು ಮಾಡಿದ್ದು ಅದು ಕರ್ಮ. ಹಾಗಾಗಿ ತಾಯಿಯ ಗರ್ಭದಲ್ಲಿ ಬಂದೆ. ನೀನೇನಾದರೂ ಪುಣ್ಯಕರ್ಮವನ್ನೇ ಮಾಡಿದರೆ ನಿನಗೆ ಉತ್ತಮ ಲೋಕಗಳಿದೆ, ಇದು ಶಾಸ್ತ್ರ ಹೇಳಿದೆ. ಉತ್ತಮ ಲೋಕಕ್ಕೆ ಹೋಗ್ತೀಯ ಬರೀ ಪುಣ್ಯವನ್ನೇ ಮಾಡಿದರೆ, ಉತ್ತಮ ಲೋಕಕ್ಕೆ ಹೋಗ್ತೀಯ. ಅಲ್ಲೇನಪ್ಪ ಅಂತೇಳಿದ್ರೆ ಅಲ್ಲಿ ದುಃಖ ಅಂತಕ್ಕಂಥದ್ದಿಲ್ಲ, ಸುಖವಾಗಿರೋದಷ್ಟೇ. ಚೆನ್ನಾಗಿಲ್ವ ಸ್ಕೀಮು? ಯಾವಾಗಲೂ ಸುಖ, ನಾನ್ ಸ್ಟಾಪ್. ಏನು ರೋಗ ರುಜಿನಿಗಳು, ಹಸಿವು, ವ್ಯಾಲ್ ಯಾವುದೂ ಕಾಣಲ್ಲ. ಹಾಸ್ಪಿಟಲ್ ಫ್ರೀ, ಡಾಕ್ಟ್ರುಗಳೇ ಇಲ್ಲ,
ಅಂಥ ಒಂದು ಲೋಕ. ಅಲ್ಲೇನಪ್ಪ ಸಮಸ್ಯೆ ಅಂದರೆ, ನಿನ್ನ ಪುಣ್ಯ ಇರೋ ತನಕ ಮಾತ್ರ. ಇಟ್ ಇಸ್ ಲೈಕ್ ಬ್ಯಾಂಕ್, ಪುಣ್ಯ ಅಷ್ಟು ಬಿಡುಗಡೆ ಆಗಿರುತ್ತೆ, ಆ ಪುಣ್ಯ ಖರ್ಚಾಗೋ ತನಕ ಅಲ್ಲಿ ಅಷ್ಟೆ. ಅದಾಯಿತು ಅಂದಮೇಲೆ ಹೋಯಿತು. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಅಲ್ಲಿ ಪುಣ್ಯ ಖಾಲಿ ಆಯಿತು ಅಂದರೆ ಇಲ್ಲಿ ಬಂದ್ಬಿಡೋದು ವಾಪಸ್. ಮತ್ತೆ ಇದೆ ಪುನರಪಿ ಜನನಂ ಪುನರಪಿ ಮರಣಂ, ಬರೀ ಪಾಪನೇ ಬಿಡುಗಡೆ ಆಗಿದೆ ಅಂದರೆ ತಿರ್ಯ ಜಂತುಗಳಲ್ಲಿ ಒಂದು, ನಾಯಿಯೋ ನರಿಯೋ ಜಿರಳೆಯೋ ಹಲ್ಲಿಯೋ ಯಾವುದೋ ಒಂದು ಜನ್ಮ. ಅಲ್ಲೇನಪ್ಪ ಅಂದರೆ ಅದು ಕರ್ಮ ಕಳ್ಕೊಳ್ಳೋಕ್ಕಷ್ಟೆ. ಈ ಮೇಲೆ ಉತ್ತಮ ಲೋಕಕ್ಕೆ ಹೋದವ್ರಿಗೂ ಮೋಕ್ಷಕ್ಕೇನು ಸುಲಭ ಇಲ್ಲ ದಾರಿ. ಈ ಅಧೋಲೋಕ ಅಥವಾ ಈ ತಿರ್ಯ ಜಂತುಗಳಾಗಿ ಹುಟ್ಟಿದವ್ರಿಗೂ ಯಾವುದು ಮೋಕ್ಷ ಅದಿಲ್ಲ. ಅದು ವೆರಿ ರೇರ್ ಕೇಸಸ್, ಅದು ಚರ್ಚೆ ಬೇಡ. ಸಾಧಾರಣವಾಗಿ ಅವಕ್ಕೆಲ್ಲ ಏನಿಲ್ಲ. ಅವ್ಯಾವ ಏನು ಭಾಗವತ ಭಗವದ್ಗೀತೆ ಅದೆಲ್ಲ ಏನಿಲ್ಲ. ಯೋಗ ಫಾರ್ ಡಾಗ್ಸ್ ಅವೆಲ್ಲ ಇರ್ಬೋದು, ಭಗವದ್ಗೀತೆ ಫಾರ್ ಡಾಗ್ಸು ಸದ್ಯ ಯಾರೂ ಮಾಡಿಲ್ಲ ಇನ್ನು, ನಮ್ಮ ಪುಣ್ಯ. ಯಾಕೆ ಕೇಳಿಸ್ಕೊಳ್ಳಲ್ಲ ಅವಷ್ಟೇ, ಇನ್ನೇನಿಲ್ಲ. ಅವಕ್ಕೇನು ತಲೆಗತ್ತಲ್ಲ, ಅವಕ್ಕೆ ಅದು ಆ ಇದು ಇಲ್ಲ, ನೋ ಎಸ್ಕೇಪ್ ರೂಟ್. ಪಾಪ ಪುಣ್ಯಗಳು ಎರಡೂ ಇದ್ರೇ ಮನುಷ್ಯ ಜನ್ಮ ಭಾಳ ಪವಿತ್ರವಾದಂಥದ್ದಿದು. ಯಾಕೆ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ಮಾತ್ರ ನಮಗೆ ಈ ಚಿಂತನೆ ಬರಲಿಕ್ಕೆ ಸಾಧ್ಯ. ಏನಿದು ಹುಟ್ಟು ಸಾವು, ಬರೀ ಸುಖ ಇದ್ದರೆ ಈ ಚಿಂತನೆಗಳು ಬರುತ್ತಾ? ಯಾಕಾಗಿ ಬರಲ್ಲ, ಸಾಧ್ಯವೇ ಇಲ್ಲ, ಭಾಳ ಕಷ್ಟ. ಬರೀ ಸುಖ ಇದ್ರೆ ಏನು ಬರುತ್ತೆ, ಈ ಚಿಂತನೆಗಳು ಎಲ್ಲಿ ಬರುತ್ತೆ? ಎಲ್ಲ ಉತ್ತಮ ಲೋಕದ ಥರನೇ ಸುಖನೇ ಇದ್ದುಬಿಟ್ಟು ನಿಮಗೇನೆಲ್ಲ ಏನು ಅಡ್ಡಿನೇ ಇಲ್ಲ. ರಾತ್ರಿ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ, ಸಕ್ಕದ ನಿದ್ದೆ. ಬೆಳಗ್ಗೆ ಎಚ್ಚರ ಆಗುತ್ತೆ, ಎಚ್ಚರ ಆದ ತಕ್ಷಣ ಹಸಿವಾಗುತ್ತೆ, ಚೆನ್ನಾಗಿ ಹಸಿವಾಗುತ್ತೆ. ಬೆಳಗ್ಗೆ ಎದ್ದು ಹಾಲು ಕುಡಿತೀರ, ಬೆಳಗ್ಗೆ ಎದ್ದು ನೀವೇನೇನು ಭಕ್ಷ್ಯಭೋಜ್ಯಗಳು ತಿಂದ್ರೂ ನಿಮಗೇನು ಝೀರೋ ಫಿಗರ್, ನಯಾ ಪೈಸ ಕೊಬ್ಬಿಲ್ಲ, ತಿಂದಿದ್ದೆಲ್ಲ ಜೀರ್ಣ ಆಗುತ್ತೆ. ಗೊತ್ತಾಯ್ತಾನೆ? ಬೆಳಗ್ಗೆನೇ ಚಿಪ್ಸ್ ತಿಂತೀರಾ, ಬರ್ಗರ್ ತಿಂತೀರಾ, ಒಂದು ಎಸಿಡಿಟಿ ಇಲ್ಲ, ಎಂಥದ್ದು ಇಲ್ಲ. ಮಧ್ಯಾಹ್ನ ರಾಜಧಾನಿಯಲ್ಲಿ 800 ರೂಪಾಯಿ ಕೊಟ್ಟು ಊಟ ಮಾಡ್ತೀರಾ, ಸಾಯಂಕಾಲದ ಅಷ್ಟೊತ್ತಿಗೆ ಜೀರ್ಣ ಆಗ್ಬಿಡುತ್ತೆ, ಪಕೋಡ ಬಜ್ಜಿ ಎಲ್ಲವನ್ನೂ ಸೇವಿಸ್ತೀರಾ, ಅದ್ಭುತ. ಮನೆಗೆ ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ. ಏನು ನೀವು ಅದ್ಭುತ, ನೀವು ಮನೆಗೆ ಬಂದ ತಕ್ಷಣ ನಿಮ್ಮ ಮಕ್ಕಳು ಅಥವಾ ಸೊಸೆಯರು ನಿಮಗೆ ಬಾಗಿಲಲ್ಲೇ ಕಾಲನ್ನು ತೊಳೆದು ನಿಮ್ಮ ಪಾದದ ನೀರನ್ನು ಅವರ ತಲೆಗೆ ಚುಮುಕಿಸ್ಕೊಂಡು ನಿಮ್ಮನ್ನು ಬರೆಯೇಳ್ತಾರೆ, ಬರೆಯೇಳಿ ಕೂರಿಸ್ತಾರೆ. ಅಯ್ಯೋ ಇಷ್ಟು ದೂರದಿಂದ ನಡ್ಕೊಂಬಂದಿದ್ದೀರಾ ಅಂಥೇಳಿ ಒಳ್ಳೆ ಕೇಸರಿ ಹಾಲೆಲ್ಲ ಕೊಡ್ತಾರೆ, ಕುಡಿತಾರೆ, ಎಲ್ಲ ಜೀರ್ಣ ಆಗುತ್ತೆ. ರಾತ್ರಿ ಊಟ ಮಾಡ್ತೀರಾ ಯಥೇಚ್ಛವಾಗಿ, ನಿಮ್ಮ ಮಗಳೋ ಮಗನೋ ಭಾಳ ಪ್ರೀತಿಯಿಂದ ಬ್ಯಾಸ್ಕಿನ್ ರ್ಯಾಬಿನ್ಸ್ ಐಸ್ ಕ್ರೀಮ್ ತಂದುಕೊಡ್ತಾರೆ, ಯಥೇಚ್ಛವಾಗಿ ಸೇವಿಸ್ತೀರಾ. ಏನು ಮಾತಾಡೋಂಗಿಲ್ಲ, ಶುಗರ್ 100 ದಾಟೋದೇ ಇಲ್ಲ. ಅಲ್ಲ ಯಾವ ಬೇಕಾದ್ರೆ ಮೆಷರ್ ಮಾಡಿ, ಏನಿಲ್ಲ, ರ್ಯಾಂಡಮ್ ಶುಗರೇ 100 ಒಳಗಡೆ ಇರುತ್ತೆ. ಬ್ಲಡ್ ಪ್ರೆಷರು 120-80, ಏನು ಮಾತಾಡೋಣ. ಕೊಲೆಸ್ಟ್ರಾಲ್ ರೀಡಿಂಗ್ ನೋಡಿದ್ರೆ ಡಾಕ್ಟ್ರ್ ಬಿದ್ದೋಗ್ತಾರೆ, ಅಷ್ಟು ಅಚ್ಚುಕಟ್ಟಾಗಿದೆ. ಅಂಥವ್ರು ಯಾರು ಯೋಗ ಕ್ಲಾಸಿಗೆ ಬರ್ತಾರಾ? ಅಂಥವ್ರು ಯಾರು ಏನ್ರಿ ಭಗವದ್ಗೀತೆ ಭಾಗವತ ಅಂತ ಕೇಳ್ತಾರ? ಕೇಳಲ್ಲ. ಜೀವನದಲ್ಲಿ ತಲೆ ತಗಲಬೇಕು, ಒಂದು 4-8 ಬೀಳಬೇಕು. ಬಿದ್ದಾಗ ಗೊತ್ತಾಯ್ತು, ಓ ಏನೋ ಇದೆ ಇದು ಅಂತ. ಅದಕ್ಕೇನು ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಅಂದರೆ, ಮನುಷ್ಯ ಜನ್ಮದಲ್ಲಿ ನಾವು ಮೊದಲೇ ಹೇಳಿದ್ನಲ್ಲ ಆ ಥರ ಐಡಿಯಲ್ ಕೇಸ್ ಇಲ್ಲ. ಯಾರೂ ಯಾವಾಗಲೂ
ಸುಖದಲ್ಲೇ ಇದ್ದೀನಿ ಅಂತಿಲ್ಲ. ಒಬ್ಬ ಜ್ಞಾನಿ ಮಾತ್ರ ಸುಖ ದುಃಖ ಇರತಕ್ಕಂಥದ್ದು. ಹಾಗಾಗಿ ವಿ ಕೆನಾಟ್ ಕಂಪ್ಲೇನ್, ಓ ನನಗೆ ಯಾಕಪ್ಪ ದುಃಖ ಇಲ್ಲ. ಬೈ ಡಿಸೈನ್ ದಟ್ ಈಸ್ ವಾಟ್ ಇಟ್ ಈಸ್. ಮನುಷ್ಯ ಜನ್ಮದ ಡೆಫಿನೇಷನ್ನೇ ಅದು. ನನಗ್ಯಾಕೆ ಈ ಥರ ಹಿಂಗೆ ಹೀಗೆ 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 ಏನೋ ಒಂದು ಯಾವುದೋ ಒಂದು ವಿಧದಲ್ಲಿ ಏನೋ ಒಂದು ಕಾಟ ಇರುತ್ತೆ, ಯಾಕೆ ಹೀಗೆ ಅಂತ ಯೋಚನೆ ಮಾಡೋಂಗಿಲ್ಲ. ಇದು ಹಾಗೇನೆ ಅದು. ಆದರೆ ಅದರಿಂದ ನೀನು ಏನಾದೆ, ನಿನಗೇನಾಯಿತು ಅನ್ನೋದು ಮುಖ್ಯ ಅಲ್ಲ, ನಿನಗಾಗಿದ್ದಕ್ಕೆ ನೀನು ಹೇಗೆ ಪ್ರತಿಕ್ರಿಯಿಸಿದೆ ಅದು ಭಾಳ ಮುಖ್ಯ. ವಾಟ್ ಹ್ಯಾಪನ್ ಟು ಯು ಈಸ್ ನಾಟ್ ಸೋ ರಿಲೆವೆಂಟ್. ವಾಟ್ ಯು ಡೂ ವಿತ್ ವಾಟ್ ಹ್ಯಾಪನ್ ಟು ಯು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇದು ಭಾಳ ಮುಖ್ಯ. ನೋಡಪ್ಪ ನೀನು ಹುಟ್ಟಿದೆ ಎಲ್ಲ ಮಾಡಿ ಹೇಗೋ ತಾಯಿಯ ಗರ್ಭಕ್ಕೆ ಬಂದುಬಿಟ್ಟಿದೀಯ. ಈ ಗರ್ಭವಾಸ ಅಂತಕ್ಕಂಥದ್ದು ನೀನು ತಿಳ್ಕೊಂಡಷ್ಟು ಏನು ಸೌಖ್ಯದಿಂದ ಇರತಕ್ಕಂಥದ್ದಲ್ಲ. ತಾಯಿಗೆ ತಂದೆಗೆ ಖುಷಿ, ಒಳಗಡೆ ಇರತಕ್ಕಂಥ ಜೀವಕ್ಕೆ ಅದು ಬೆಳವಣಿಗೆ ಏನು ಏನು ಏಕಾಏಕಿ ಆಗ್ಬಿಡುತ್ತೆ, ಎಷ್ಟು ಕಷ್ಟ ಇದೆ ಅದನ್ನು ಈ ಗರ್ಭೋಪನಿಷತ್ ಅಂತ ಮಾಡಿದ್ದಾರೆ. ಗರ್ಭೋಪನಿಷತ್ನಲ್ಲಿ ಹೇಳ್ತಾರೆ ಪಿಪ್ಪಲಾದರೂ ಗರ್ಭೋಪನಿಷತ್ ಅಂತ ಮಾಡಿದ್ದಾರೆ. ಆ ಗರ್ಭೋಪನಿಷತ್ನಲ್ಲಿ ಹೇಳ್ತಾರೆ ಇದು ಭಾಳ ಹಿಂದೆ ಮಾಡಿರ್ತಕ್ಕಂಥ. ಇನ್ಫ್ಯಾಕ್ಟ್ ಇದು ನಮ್ಮ ವಿಜ್ಞಾನಕ್ಕೆ ಅರ್ಥ ಆಗಿದ್ದು ಒಂದು 300 ವರ್ಷಗಳು ಆಗಿಲ್ಲ ಇನ್ನು ಅಷ್ಟೇ. ಇದು ಹೇಗೆ ಒಂದು ಮಗು ಹುಟ್ಟನ್ನು ತಾಳುತ್ತೆ ಅನ್ನೋದು ವಿಜ್ಞಾನಕ್ಕೆ ಸ್ಪಷ್ಟವಾಗಿ ಗೊತ್ತಾಗೇ ಒಂದು 250-300 ವರ್ಷ ಆಗಿದೆ ಅಷ್ಟೆ. ಮಿಕ್ಕ ಬೆಳವಣಿಗೆಗಳು ಅದು ಭಾಳ ಇತ್ತೀಚಿನ ಘಟನೆಗಳು. ಇಲ್ಲಿ ಹೇಳ್ತಾರೆ ಶುಕ್ರ ಶೋಣಿತ ಸಂಯೋಗಾದ ಆವರ್ತತೆ ಗರ್ಭೋ ಹೃದಿ ವ್ಯವಸ್ಥಾಂ ನಯತಿ. ಅಂದರೆ ಈ ಪುರುಷನಿಂದ ಬರತಕ್ಕಂಥ ಶುಕ್ರ ದಿ ಸಿಮೆನ್ ಮತ್ತು ಆ ಹೆಣ್ಣಿನಿಂದ ಬರತಕ್ಕಂತಹ ಆ ಒಂದು ಶ್ರೋಣಿಕ ಅಥವಾ ಆ ಎಂಬ್ರಿಯೋ, ಇದರಿಂದ ಇದೆರಡರ ಸಂಯೋಗದಿಂದ ನೋಡಪ್ಪ ಒಂದು ಹುಟ್ಟು ಅನ್ನೋದು ಪ್ರಾರಂಭ ಆಗುತ್ತೆ. ಹುಟ್ಟಿನ ಪ್ರಾರಂಭ ಅದು. ಋತುಕಾಲೇ ಸಂಪ್ರಯೋಗಾದ ಏಕರಾತ್ರೋಚಿತಂ ಕಲಿಲಂ ಭವತಿ ಸಪ್ತರಾತ್ರೋಚಿತಂ ಬುದ್ಬುದಂ ಭವತಿ ಅರ್ಧಮಾಸಾಭ್ಯಂತರೇಣ ಪಿಂಡೋ ಭವತಿ ಮಾಸಾಭ್ಯಂತರೇಣ ಕಠಿಣೋ ಭವತಿ ಮಾಸದ್ವಯೇನ ಶಿರಃ ಸಂಪದ್ಯತೆ ಮಾಸತ್ರಯೇಣ ಪಾದ ಪ್ರವೇಶೋ ಭವತಿ. ಹೆಂಗೆ ಪ್ರಾರಂಭ ಆಗುತ್ತೆ ನೋಡಿ. ಆವಾಗ ಯಾವಾಗ ಅಲ್ಟ್ರಾಸೌಂಡು ಇದೆಲ್ಲ ಏನು ಇರಲಿಲ್ವೋ ಆವಾಗ ಹೇಗೋ ತಿಳ್ಕೊಂಡ್ರು ಏನು ಮೊದಲು ಇದೆಲ್ಲ ಈ ಒಂದು ಸ್ತ್ರೀ ಪುರುಷ ಸಂಯೋಗ ಆಗಿ ಇದು ಈ ಶುಕ್ರಶೋಣಿಕಗಳು ಸೇರಿಕೊಂಡಾಗ ಒಂದು ಏಕ ಆ ಒಂದು ರಾತ್ರಿಯಲ್ಲಿ ಒಂದು ಸೆಲ್ ಉಂಟಾಗುತ್ತೆ. 7 ದಿವಸ ಆದಮೇಲೆ ಅದೊಂದು ಗುಳ್ಳೆ ಥರ ಆಗುತ್ತಂತೆ, ಬಬಲ್ ಬುದ್ಬುದಂ. 15 ದಿವಸ ಆದಮೇಲೆ ಅದು ಸ್ವಲ್ಪ ಒಂದು ಆಕಾರ ಪಡ್ಕೊಳ್ಳುತ್ತೆ. ಆಮೇಲೆ 1 ತಿಂಗಳಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತಂತೆ. 2 ತಿಂಗಳಾದಮೇಲೆ ಈ ತಲೆಭಾಗ ಎಲ್ಲ ಕಾಣಿಸ್ಕೊಳ್ಳುತ್ತಂತೆ. 3ನೇ ತಿಂಗಳಿಗೆ ಪಾದ ಎಲ್ಲ ಬರುತ್ತೆ. ಇದು ಸರಿಸುಮಾರು ವಿಜ್ಞಾನಕ್ಕೆ ಹೊಂದುತ್ತೆ. ಸುಮಾರು ಎಲ್ಲಿ ಹೊಂದಲ್ಲ ಅದನ್ನು ನೋಡೋಣ. ಅಥ ಚತುರ್ಥ ಮಾಸೇ ಜಠರ ಕಟಿ ಪ್ರದೇಶೋ ಭವತಿ ಪಂಚಮೇ ಮಾಸೇ ಪೃಷ್ಠವಂಶೋ ಭವತಿ ಷಷ್ಠೇ ಮಾಸೇ ಮುಖನಾಸಿಕಾ ಕ್ಷಿ ಶ್ರೋತ್ರಾಣಿ ಭವಂತಿ. 4ನೇ ತಿಂಗಳಲ್ಲಿ ಹೊಟ್ಟೆ ಪೃಷ್ಠ, 5ನೇ ತಿಂಗಳಲ್ಲಿ ಬೆನ್ನುಮೂಳೆಗಳು, 6ನೇ ತಿಂಗಳಲ್ಲಿ ಮೂಗು ಕಣ್ಣು ಇತ್ಯಾದಿ ಈ ಇಂದ್ರಿಯ ವರ್ಗಗಳು
ಇವೆಲ್ಲ ಉಂಟಾಗುತ್ತೆ. ಸಪ್ತಮೇ ಮಾಸೆ ಜೀವೇನ ಸಂಯುಕ್ತೋ ಭವತಿ, ಅಷ್ಟಮೇ ಮಾಸೆ ಸರ್ವಸಂಪೂರ್ಣಂ ಭವತಿ. ಇವರೇನು ಹೇಳ್ತಾರೆ ಅಂದರೆ, ಏಳನೇ ತಿಂಗಳಲ್ಲಿ ಆ ಜೀವ ಇದರೊಳಗಡೆ ಬರುತ್ತೆ ಅಂತ. ಎಂಟನೇ ತಿಂಗಳಿಗೆ ಈ ಬೆಳವಣಿಗೆ ಎಲ್ಲ ಪೂರ್ಣ ಆಗುತ್ತೆ ಅಂತ ಇಲ್ಲಿ ಗರ್ಭೋಪನಿಷತ್ತಿನಲ್ಲಿ ಹೇಳ್ತಾರೆ. ಇನ್ನು ಕೆಲವಿಲ್ಲ, 120 ದಿವಸಕ್ಕೇ ಜೀವದ ಪ್ರವೇಶ ಆಗುತ್ತೆ ಅಂತ ಹೇಳೋರು ಇದ್ದಾರೆ. ಇದರ ಬಗ್ಗೆ ವಿಜ್ಞಾನ ಏನು ಖಚಿತವಾಗಿ, ಯಾಕೆಂದರೆ ಅವರಲ್ಲಿ ಈ ಒಂದು ದೃಷ್ಟಿಕೋನ ಇಲ್ಲದೇ ಇರೋದರಿಂದ ಜೀವ ಯಾವಾಗ ಎಂಟರ್ ಆಗ್ತಾನೆ ಅನ್ನೋದಕ್ಕೇನೆ ಇಲ್ಲಿ ಏನು ಹೆಚ್ಚಿನ ಪ್ರಾಧಾನ್ಯತೆ ಇಲ್ಲ. ಹಾಗಾಗಿ ಈ ಬೆಳವಣಿಗೆಗಳು ನೋಡಿ ಎಷ್ಟು ಇದೆ. ಇದೆಲ್ಲ ಯಾರದ್ರಿ ಕತೆ? ನಮ್ಮದೇ ಕತೆ. ಅಂದರೆ ಒಂದು ಜೀವ ಆಗ್ಬೇಕಾದ್ರೆ ಎಷ್ಟೆಲ್ಲ ಇದಾಗಿದೆ ಅಂಥೇಳಿ ಆಮೇಲೆ ಇಲ್ಲಿ ಒಂದು ಮಾತು ಹೇಳ್ತಾರೆ. ಇದು ತಂದೆಯ ಈ ರೇತಸ್ಸು, ಅದು ಬಲವಾಗಿದ್ದರೆ ಮಗು ಗಂಡಾಗತ್ತೆ. ಸ್ತ್ರೀಯ ಅಂಡಾಣುವಿನ ಬಲದ ಮೇಲೆ ಅದು ಬಲ ಜಾಸ್ತಿ ಇದ್ದರೆ ಹೆಣ್ಣು ಮಗುವಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆದರೆ ವಿಜ್ಞಾನ ಇದನ್ನು ಒಪ್ಪಲ್ಲ. ವಿಜ್ಞಾನ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಒಂದು ಜೆಂಡರ್ ಅಥವಾ ಲಿಂಗ ಉಂಟಾಗೋದಕ್ಕೆ ಕಾರಣ ಈ ಪುರುಷನ ಶುಕ್ರವೇ. ದಿ ಸಿಮನ್ ಓನ್ಲಿ ದಟ್ ಆಸ್ ದಿ ಡಿಸ್ಟಿಂಗ್ವಿಶಿಂಗ್ ಕ್ಯಾರೆಕ್ಟರ್ಸ್ ಟು ಡಿಸೈಡ್ ವೆದರ್ ಇಟ್ ಈಸ್ ಮೇಲ್ ಆರ್ ಫೀಮೇಲ್. ಹೆಣ್ಣಿನಲ್ಲಿ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತ ವಿಜ್ಞಾನ. ಹಾಗಾಗಿ ಗರ್ಭೋಪನಿಷತ್ತಿನಲ್ಲಿ ಇವರು ಹೇಳಿರೋದನ್ನು ನಾವು ಎಲ್ಲವನ್ನೂ ಹಾಗೇ ತಗೊಳ್ಳೋಕ್ಕಾಗಲ್ಲ. ಅವರು ಏನಕ್ಕೂ ಹಾಗೆ ಹೇಳಿದ್ದಾರೆ, ಇರಲಿ ಬಿಡಿ. ಅದ್ರ ಮುಂದೆ ಏನಪ್ಪ, ಅದು ಸಮಸ್ಯೆ. ಈ ಯಾವಾಗ ಈ ಜೀವ ಎಂಟರ್ ಆಯಿತೋ ಅವಾಗ ಇವರ್ ಕಾನ್ಷಿಯಸ್ ಗೊತ್ತು ಎಲ್ಲೋ ಇದ್ದೀನಿ ಅಂತ. ಏನು ಹಿಂಗೆಲ್ಲ ಬೆಳಕಿರುತ್ತಾ ತಾಯಿಯ ಗರ್ಭದಲ್ಲಿ ಕಗ್ಗತ್ತಲು ಅಲ್ಲಿ ಯೋಚನೆ ಮಾಡ್ತಾನಂತೆ ಆ ಜೀವ, ಅಥವಾ ಮಾಡ್ತಾಳಂತೆ. ಏನು ಅಲ್ಲೆಲ್ಲ ಪೂರ್ವ ಜನ್ಮದ ಸ್ಮರಣೆ ಶುರು ಆಗುತ್ತಂತೆ. ಏನು ನಾನು ಸಾವಿರಾರು ಗರ್ಭದಲ್ಲಿ ಇದ್ದೆ, ಏನೇನೋ ತಿಂದಿದ್ದೀನಿ, ಎಷ್ಟೋ ತಾಯಿಯ ಹಾಲನ್ನು ಕುಡ್ಕೊಂಡು ಬಂದಿದ್ದೀನಿ, ನಾನು ಹುಟ್ಟಿದ್ದೀನಿ ಸತ್ತಿದ್ದೀನಿ, ಮತ್ತೆ ಮತ್ತೆ ಹುಟ್ಟು ಸಾವುಗಳ ಚಕ್ರದಲ್ಲಿ ಮುಳುಗ್ತಾ ಇದ್ದೀನಿ, ಇದು ಮಹಾ ದುಃಖ ಸಾಗರದಲ್ಲಿದ್ದೀನಿ, ನನಗೆ ಏನು ಬಿಡುಗಡೆನೇ ಇಲ್ಲ. ಅವನಿಗೆಲ್ಲ ಗೊತ್ತಾಗ್ತಾ ಇರ್ತದೆ. ಆಗ ಅವನು ಮಾಡಿರ್ತಕ್ಕಂಥ ಒಳಿತು ಕೆಡುಕು, ಅಯ್ಯೋ ನಾನೊಬ್ಬನೇ ಇಲ್ಲಿ ಒದ್ದಾಡ್ತಿದ್ದೀನಲ್ಲ, ಏನು ಮಾಡೋದು. ಆಗ ಅವನು ಯೋಚನೆ ಮಾಡ್ತಾನಂತೆ, ಅಪ್ಪ ಯದಿ ಯೋನ್ಯಾಂ ಪ್ರಮುಂಚಾಮಿ ಸಾಂಖ್ಯಂ ಯೋಗಂ ಸಮಾಶ್ರಯೇ ಅಶುಭಕ್ಷಯಕರ್ತಾರಂ ಫಲಮುಕ್ತಿ ಪ್ರದಾಯಕಂ ಯದಿ ಯೋನ್ಯಾಂ ಪ್ರಮುಚ್ಚಾಮಿ ತಂ ಪ್ರಪದ್ಯೆ ಮಹೇಶ್ವರಂ ಅಶುಭ ಕ್ಷಯಕರ್ತಾರಂ ಫಲಮುಕ್ತಿ ಪ್ರದಾಯಕಂ. ಆಗ ಶುರುವಾಗುತ್ತಂತೆ, ಅಯ್ಯೋ ಇದೇನು ಈ ಕಗ್ಗತ್ತಲು ಈ ಕತೆ, ಈಗ ಎಷ್ಟು ಕಷ್ಟ ಇದೆ ನೋಡಿ, ಮನೇಲಿ ಪವರ್ ಹೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ವೈಫೈ ಹೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಟಿ ವಿ ಇಲ್ಲ, ಏನೂ ಇಲ್ಲ, ಮೊಬೈಲ್ ಇಲ್ಲ, ಎಲ್ಲ ಹೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. 5 ನಿಮಿಷ ಯಾರು ಸುಮ್ಮನೆ ಇರ್ತಾರೇನ್ರಿ, ವಿಲ್ಲ 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 ಒದ್ದಾಡ್ಬಿಡ್ತಾರೆ. ಅಯ್ಯೋ ಅಲ್ಲೋಲ ಕಲ್ಲೋಲ ಆಯಿತು. ಎಲ್ಲರೂ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆಲ್ಲ ಬೈದು
ಎಲ್ಲ ಮಾಡಿ ಭಾರತವನ್ನು ಬೈದು ಎಲ್ಲ ಬಿಡಿಸ್ತು ಐದು ನಿಮಿಷದಲ್ಲಿ. ಅಂಥಾದ್ರಲ್ಲಿ ಇದು ತಾಯಿಯ ಗರ್ಭದಲ್ಲಿ ಸಿಗಾಕೊಂಡಿದೆ. ಆಗ ಹೇಳ್ತಾನಂತ, ಅಪ್ಪ ಈ ಸತ್ಯ ಹೆಂಗಾದರೂ ಮಾಡಿ ಇಲ್ಲಿಂದ ಹೊರಗಡೆ ಹಾಕ್ಬಿಡು, ನಾನು ಸಾಂಖ್ಯ ಮತ್ತು ಯೋಗ ಇದರ ಅಧ್ಯಯನ ಮಾಡ್ಕೋತೀನಿ, ಯಾಕೆ ಮುಕ್ತನಾಗಬೇಕು ಅದಕ್ಕೋಸ್ಕರ, ಈ ಸರ್ತಿ ನನ್ನನ್ನು ಹೆಂಗಾದರೂ ಮಾಡಿ ಆಚೆ ಹಾಕ್ಬಿಡು, ನಾನು ಈ ಒಂದು ಸಂಕಷ್ಟದಿಂದ ಪಾರಾಗ್ಬಿಡ್ತೀನಿ, ಮಹೇಶ್ವರ ನಿನ್ನನ್ನು ನಾನು ಅವಲಂಬಿಸ್ತೀನಿ, ನೀನೇನಪ್ಪ ಕಾಲಕ್ಕಾಲ ನಿನ್ನ ಆಶ್ರಯ ಮಾಡ್ತೀನಿ ಅಂತ ಬೇಡ್ಕೋತಾನಂತೆ. ಯದಿ ಯೋನ್ಯಾಂ ಪ್ರಮುಂಚಾಮಿ ತಂ ಪ್ರಪದ್ಯೆ ಭಗವಂತಂ ನಾರಾಯಣಂ ದೇವಂ ಅಶುಭಕ್ಷಯಕರ್ತಾರಂ ಫಲಮುಕ್ತಿಪ್ರದಾಯಕಂ ಯದಿ ಯೋನ್ಯಾಂ ಪ್ರಮುಂಚಾಮಿ ಧ್ಯಾಯೇ ಬ್ರಹ್ಮ ಸನಾತನಂ. ಅಪ್ಪ ಈ ಸತ್ತಿ ನನ್ನನ್ನು ಹೊರಗಡೆ ಹಾಕ್ಬಿಡಪ್ಪ, ನಾನು ನಾರಾಯಣ ನಿನ್ನನ್ನು ಆಶ್ರಯಿಸ್ತೀನಿ, ನೀನೇ ಇದನ್ನೆಲ್ಲ ಈ ದುಃಖವನ್ನು ಕಳೆಯತಕ್ಕಂಥವನು ನೀನೇ, ಆಚೆ ಹಾಕ್ಬಿಡು. ಆಮೇಲೆ ಬ್ರಹ್ಮ ನೀನೇ ಸೃಷ್ಟಿಕರ್ತ, ಅದೇನಾಯಿತು ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಪ್ರಾರ್ಥನೆ ಮಾಡ್ಕೋತಾನೆ, ಹಂಗಾರು ಮಾಡಿ ಹೊರಗಡೆ ಹಾಕ್ಬಿಡು, ಇನ್ನು ನಾನು ತಿದ್ಕೊಂಡ್ಬಿಡ್ತೀನಿ, ಈಗ ನನಗೆ ಗೊತ್ತಾಗಿದೆ ನನ್ನ ಕಷ್ಟ ಏನು, ಯಾತಕ್ಕೆ ಕಾರಣ ಏನು ಅಂತ, ಹೊರಗಡೆ ಹಾಕ್ಬಿಡು. ಸರಿ, ಯಾವಾಗ ಏತ ಅಥವಾ ಆ ಮಗು ತಾಯಿಯ ಯೋನಿ ಮಾರ್ಗದಿಂದ ಭಾಳ ಕಷ್ಟಪಟ್ಕೊಂಡು ಹೊರಗಡೆ ಬರುತ್ತೋ, ಅದು ಬಡ ಪ್ರಯಾಸದಿದು, ಲಂಗ್ಸ್ ಇನ್ನೂ ಡೆವಲಪ್ ಆಗಿರಲ್ಲ, ಹೊರಗಡೆ ತೆಗೆದ ತಕ್ಷಣ ಹಿಂಗೆ ತಳಕ ಮಳಕ ಮಾಡಿ ಹಿಂಗಂತಾರೆ ಅಂತ ಗಾಳಿ ಹೇಳ್ಕೊಳ್ಳುತ್ತೆ ಮಗು. ಅದಕ್ಕೆ ಜೋರಾಗಿ ಅಳೋದು, ಯಾಕೆಂದರೆ ಇದ್ದಕ್ಕಿದ್ದಂಗೆ ಯಾವುದೋ ವಾತಾವರಣದಲ್ಲಿ ಯಾವುದೋ ವಾತಾವರಣ ಬಂದ್ಬಿಡುತ್ತೆ. ಆ ಜೋರಾಗಿ ಗಾಳಿ ಹೇಳ್ಕೊಂಡಾಗ ಈ ಪೂರ್ವ ಜನ್ಮದ ಸ್ಮರಣೆ ಎಲ್ಲ ಅಳಿಸೋಗುತ್ತಂತ. ಕಂಟ್ರೋಲ್ ಆಲ್ ಡಿಲೀಟ್. ಮತ್ತೆ ಹುಟ್ಟಿದ ಮೇಲೆ ಮತ್ತೆ ಅದೇ ಕತೆ ಶುರು, ಮತ್ತೆ ಅದೇ ಶುರು. ಮರ್ತೋಯ್ತಲ್ಲ ಇದು, ಇಲ್ಲಿ ಇಷ್ಟೆಲ್ಲ ಹೇಳಿದ್ದವನು. ಅದಕ್ಕೆ ಆದಿಶಂಕರಾಚಾರ್ಯರು ಅದನ್ನು ಇಲ್ಲಿ ಜ್ಞಾಪಿಸ್ತಾ ಇದ್ದಾರೆ. ಲೇದ್ ನೀನು ಮರ್ತುಬಿಟ್ಟಿದ್ಯಾ ಕಣಯ್ಯ, ಆಧೋ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತೃಕುಕ್ಷೌ ಸ್ಥಿತಂ ಮಾ. ಎಲ್ಲಿದ್ದೆ ನೀನು ಇಲ್ಲಿ ಬರೋಕ್ಕೂ ಮೊದಲು, ಇದು ಓದಬೇಕು ಅಂದರೆ ನೀನು ಮೊದಲು ಅಲ್ಲಿದ್ದೆ, ಎಲ್ಲಿ ತಾಯಿಯ ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿ ಕಗ್ಗತ್ತಲು, ಅಲ್ಲಿ ನನ್ನ ಹಳೆಯ ಪಾಪ ಎಲ್ಲ ನನಗೆ ಕಾಣ್ತಾ ಇತ್ತು, ಅದರ ಪ್ರತಿಫಲವಾಗಿ ನಾನು ಅಲ್ಲಿದ್ದೆ. ವಿಣ್ಮೂತ್ರ ಅಮೇಧ್ಯ ಮಧ್ಯೆ, ಏನು ಯುಟರಸ್ ತಾಯಿಯ ಗರ್ಭ ಅದೇನು ಸ್ಕಲ್ ಕ್ಯಾವಿಟಿಲ ಇದೆ, ಪೆಲ್ವಿಕ್ ಕ್ಯಾವಿಟಿಲಿ ಇರೋದು, ಮಲಮೂತ್ರಗಳ ಅತ್ಯಂತ ಸನಿಹದಲ್ಲಿರ್ತಕ್ಕಂಥದ್ದು ಅಂಥ ವಾತಾವರಣ ಕಗ್ಗತ್ತಲು. ಅಲ್ಲೇನಪ್ಪ ಕುದೀತಾ ಇದ್ದೀನಿ, ಕುದೀತಾ ಇದ್ದೆ ನಾನು, ಅಮಿಸ್ಟ್ ಆಲ್ ಫಿಲ್ತಿ ಥಿಂಗ್ಸ್, ನಗ ಹಾಕ್ಕೊಳ್ಳಿ, ನೀವು ಎಂಥ ಒಂದು ಒಳ್ಳೆಯ ವಿಶಾಲವಾದ ಸೌಧದಲ್ಲಿದ್ದರೂ ಅಕಸ್ಮಾತ್ ಒಬ್ಬರೇ ಇದ್ದರೆ ಎಷ್ಟು ಕಷ್ಟ, ಅದರಲ್ಲೂ ವೈಫೈ ಇಲ್ಲದೆ ಇದ್ರೆ ಇನ್ನಷ್ಟು ಕಷ್ಟ, ಏನೂ ನಡೆಯಲ್ಲ, ಮೊಬೈಲು ಟಿ ವಿ ಇಲ್ಲ ಅಂದರೆ ಆಗೋಯ್ತು, ಫಿಶ್ ಔಟ್ ಆಫ್ ವಾಟರ್ ಅಂಥದ್ರಲ್ಲಿ ಇಲ್ಲಿ ಏನೂ ಇಲ್ಲ. ಆಬಿಟ್ಟು ನೋಡಪ್ಪ ಅಲ್ಸಿಗೆ ಹಾಕ್ಕೊಂಬಿಟ್ಟಿದ್ದೀನಿ, ಯದ್ವದ್ವೈ ತತ್ರ ದುಃಖಂ ವ್ಯಥೈತಿನಿ ತರಾಂ. ಎಂಥ ದುಃಖ ಇದು, ಯಾಕೆ ಏನು ಮಾಡಬೇಕು ತೋಚ್ತಾ ಇಲ್ಲ, ಎಲ್ಲ ಗೊತ್ತಾಗ್ತಾ ಇದೆ, ಏನೇನು ಮಾಡಿದೆ ಪಾಪ, ಏನು ಮಾಡಿದ್ದೆ, ಯಾತಕ್ಕೆ ಇಲ್ಲಿ ಬಂದೆ, ಎಲ್ಲ ಗೊತ್ತಾಗ್ತಾ ಇದೆ, ಏನು ನೋ ವೇ ಔಟ್, ವೆರಿ ಡಿಫಿಕಲ್ಟ್. ಶಕ್ಯತೆ ಕೇನ ವಕ್ತುಂ, ಅಪ್ಪ ಈ ಕಷ್ಟವನ್ನು ಯಾರು ಹೇಳ್ಕೊಳಕ್ಕೆ ಸಾಧ್ಯ, ಯಾರೂ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ, ಈ ತಾಯಿಯ ಗರ್ಭದಲ್ಲಿ ಯಾರ ಹತ್ರ ಹೇಳ್ಕೊತೀರ ಕಷ್ಟ, ಏನು ಹೇಳೋಕ್ಕಾಗಲ್ಲ. ಅಲ್ಲೇನೋ ಜ್ಞಾಪಕ ಬಂದು ಅಕಸ್ಮಾತ್ ಹಿಂಗೆ ಏನಾದ್ರು
ಒದ್ದು ಏನೋ ಮಾಡಿಕೊಂಡ್ರೂ ಇಲ್ಲಿ ಹೊರಗಡೆ ತಾಯಿ ಖುಷಿ ಪಡ್ತಾಳೆ, ಮಗು ಚಲಿಸ್ತಾ ಇದೆ, ಮಗು ಇಲ್ಲಿ ಓದ್ತಿತ್ತು ಅಲ್ಲಿ ಓದಿತ್ತು ಅಂತ ತಾಯಿ ತಂದೆ ಎಲ್ಲ ಖುಷಿ ಪಡ್ತಾರೆ. ಯಾಕೆ ಓದಿ ಇವನು ಒದ್ದಾಡ್ತಿದ್ದಾರೆ ಒಳಗಡೆ, ಅವನು ಎಂಥ ವಿಪರ್ಯಾಸ ಇದು, ಯಾರ ಹತ್ರ ಹೇಳ್ಕೊಳ್ಳಪ್ಪ ಪಾ ಪರಮೇಶ್ವರ, ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಕಣಯ್ಯ. ಕ್ಷಂತವ್ಯೋ ಮೇ ಅಪರಾಧ, ಇದೆಲ್ಲ ಮಾಡಿದೆ ನನ್ನ ಅಪರಾಧವನ್ನು ಕ್ಷಮಿಸು. ಶಿವ 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 ಭೋ ಶ್ರೀ ಮಹಾದೇವ ಶಂಭೋ, ಅಪ್ಪ ಮಹಾದೇವ ಶಂಭೋ ಅಂದರೆ ಶುಭವನ್ನು ಮಾಡ್ತಕ್ಕಂಥವನು, ಶಿವ ಶಿವ ಅಂದರೆ ಬ್ರಹ್ಮನೇ, ಬ್ರಹ್ಮ ಅಂದರೆ ಪರಮಾತ್ಮನೇ, ಅಪ್ಪ ನನ್ನ ಕ್ಷಮಿಸ್ಬಿಡು, ನಾನು ಇದೆಲ್ಲ ಮಾಡಿದ್ದೀನಿ ಗರ್ಭದಲ್ಲಿದ್ದಾಗ ಏನು, ಇದೆಲ್ಲ ಕ್ಷಮಿಸ್ಬಿಟ್ಟು ನನ್ನನ್ನು ಹೊರಗಡೆ ಹಾಕ್ಬಿಟ್ಟು ಇನ್ನು ಮತ್ತೆ ನಾನು ಯಾವ ಗರ್ಭಕ್ಕೂ ಬಾರದ ಹಾಗೆ ನಾನು ಇರ್ತೀನಿ ಅಂತ ಹೇಳ್ತೇನೆ. ಹೇಳಾದ್ಮೇಲೆ ಏನಾಗುತ್ತೆ, ಜನನ ಆಗುತ್ತೆ. ಜನನ ಆದಮೇಲೆ ಎಲ್ಲ ಮಾಯೆ, ವೈಷ್ಣವಿ ಮಾಯೆ, ತಾಯಿಯ ಯೋನಿಯಿಂದ ಹೊರಗಡೆ ಬಂದ ತಕ್ಷಣವೇ ಆ ಮಾಯೆ ಆವರಿಸ್ಕೊಂಡ್ಬಿಡುತ್ತೆ, ಮರ್ತೋಗ್ಬಿಡುತ್ತೆ. ಏನಾಯಿತು ಏನು ಗೊತ್ತಿಲ್ಲ. ಅದು ಹುಟ್ಟಿದ ತಕ್ಷಣ ಯಾರು ಜ್ಞಾಪಕ ಇದೆ, ನಿಮ್ಗೇನಾದ್ರು ಜ್ಞಾಪಕ ಇದೆಯಾ, ಯಾವ ನರ್ಸ್ ನಿಮ್ಮನ್ನು ಹಿಡ್ಕೊಂಡು ತಳಕಮಳಕ ಮಾಡಿದ್ಲು, ನಿಮ್ಮ ಗೈನಕಾಲಜಿಸ್ಟ್ ಯಾರು, ಯಾರಿಗಾರ ಜ್ಞಾಪಕ ಇದೆಯಾ. ಆಮೇಲೆ ಅಮ್ಮ ಯಾರಿಗೋ ತೋರಿಸಿ ಹೇಳಿದ್ರೆ ಅದು ನಮ್ಮ ಕಾಲದವರಾದ್ರೆ ಅದೂ ಇಲ್ಲ ಯಾರೋ ಏನಮ್ಮ. ಈಗಾದರೆ ಅವ್ರಿಗೆ ತೋರಿಸ್ತಾರೆ, ಈ ನರ್ಸಿಂಗ್ ಹೋಮು ಇಲ್ಲಿ ಹುಟ್ಟಿದೆ, ಇದು ಇದು ಇಂಥ ರೂಮ್ ನಂಬರು, ಇದು ನಿನಗಿದು ಅದು. ಈಗೇನು ಫೋಟೋಗಳು ಬೇರೆ ಇಟ್ಕೊಂಡಿರ್ತಾರಲ್ಲ, ಎಲ್ಲ ಘಟನೆಗಳದ್ದು ಫೋಟೋ ತೆಗಿತಾರೆ, ಅದೆಲ್ಲ ಇಟ್ಕೊಂಡಿರ್ತಾರೆ ನೋಡಿ. ಅಲ್ಲ ಹುಟ್ಟಿದ ಮೇಲೆ ಅದೇನು ನಮಗೇನು ಗೊತ್ತಾಗಲ್ಲ, ಮತ್ತು ಅದೇ ಮುಂದುವರೆದ ಹೇಳ್ತಾರೆ. ಬಾಲ್ಯೇ ದುಃಖಾತಿರೇ ಕೋಮಲ ಲಲಿತ ವಪು ಸ್ತನ್ಯಪಾನೇ ಪಿಪಾಸ ನೋಶಕ್ತಶ್ಚೇಂದ್ರಿಯೇಭ್ಯೋ ಭವಗುಣಜನಿತಃ ಜಂತವೋ ಮಾಂ ತುದಂತಿ. ನಾನಾರೋಗಾದಿ ದುಃಖಾದೃದನ ಪರವಶಃ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಓಲಿ ಹುಟ್ಟಿದ ತಕ್ಷಣ ಏನಾದರೂ ಮಾಡಿಬಿಟ್ನ ನಾನು, ಆಗಲಿಲ್ಲ. ಎಷ್ಟೋ ಅಂತ ಅಪತ್ರ ಏನೂ ನೆನಪಿರಲ್ಲ, ಏನಿರುತ್ತೆ ಆಚೆ ಬಂದೆ ದೇಹ ಎಲ್ಲ ಕೊಳಕಿನಿಂದ ಆವೃತವಾಗ್ಬಿಟ್ಟಿರುತ್ತೆ ಗೊತ್ತಲ್ಲ, ಎಲ್ಲ ಕೊಳಕು ಜೊತೆ ಆಚೆ ಬರುತ್ತೆ ನಾವು, ಎಲ್ಲ ಒರೆಸಿ ಎಲ್ಲ ಮಾಡ್ತಾರೆ. ಈ ಥರ ಬಂದೆ ಏನು ಹುಟ್ಟಿದಾಗಿಂದ ಅಷ್ಟೇ, ಲ್ಯಾಚ್ ಆನ್ ಟು ದಿ ಮದರ್ಸ್ ಬ್ರೆಸ್ಟ್, ತಾಯಿ ಹಾಲು ಕುಡಿಯೋದು ಇಷ್ಟೇ, ಅದಕ್ಕೋಸ್ಕರ ಹಂಬಲಿಸ್ತಾ ಇದ್ದೆ, ಅದಕ್ಕೆ ಅಳು. ಸ್ತನ್ಯಪಾನೇ ಪಿಪಾಸ, ಮತ್ತೇನು ನನಗೆ ಕೈಕಾಲಲ್ಲಿ ಏನು ಶಕ್ತಿಯೂ ಇಲ್ಲ. ಏನಾದ್ರು ಶಕ್ತಿ ಇತ್ತ, ಇಲ್ಲ. ಮಲಮೂತ್ರಗಳಲ್ಲಿ ಹೊರಳಾಡ್ತಾ ಇದ್ದೆ ಅಲ್ವೇ. ನಮ್ಮ ಕಾಲದಲ್ಲಿ ಇದು ಡೈಪರ್ಸ್ ಅಂತ ಏನಿರಲಿಲ್ಲ ಅಲ್ವೇ. ಮಲ ಮೂತ್ರ ಮಾಡ್ಕೊಂಬಿಟ್ರೆ ಪಾಪ ಯಾರೋ ನೋಡ್ಕೋಬೇಕಿಲ್ಲ ಅಂದರೆ ಮಕ್ಕಳು ಕೈಯಲ್ಲೆಲ್ಲ ಹಿಂಗೆ ಹೊಡೆಯೋರಿಗೆ ಹೊಡೆದು 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 ಹೊಡೆದು. ಈಗ ಅದಿಲ್ಲ, ಎಲ್ಲ ಡೈಪರ್ಸ್ ಹಾಕ್ಬಿಟ್ಟಿರ್ತಾರೆ. ಆದರೂ ಮಲಮೂತ್ರ ಅಲ್ಲಿರುತ್ತೆ, ಡೈಪರ್ ಇದು ಮಾತ್ರಕ್ಕೇನು ಅದೇನು ಆಗೋಲ್ಲ ಅಂತಲ್ಲ ನಡೆಯುತ್ತೆ. ಈ ಮಧ್ಯದಲ್ಲಿ ಒಂದು ಟ್ರಾನ್ಸಿಷನ್ ಪೀರಿಯಡ್ ಬಂತು ಅಂದರೆ, ನಮ್ಮ ಕಾಲದಲ್ಲಿ ಡೈಪರ್ಸೇ ಇರಲಿಲ್ಲ ನಾವು ಚಿಕ್ಕವರಾಗಿದ್ದಾಗ. ಆಮೇಲೆ ಒಂದು ಘಟ್ಟದಲ್ಲಿ ಒಂದು ಸ್ವಲ್ಪ ಪಾಪ ಮಕ್ಕಳು ಕೆಲ ಹಳ್ಳಿ ಕಡೆ ಇರಲಿಲ್ಲ, ಒಂದು ಘಟನೆ ನೋಡಿದೆ ನಾನು,
ಸಿಟಿ ಕಡೆ ಬಂತು ಆ ಮಗು. ಇಲ್ಲಿ ಸಿಟಿ ಕಡೆ ಬಂದಾಗ ಡೈಪರ್ ಹಾಕಿದರು, ಅದು ಪ್ರಾಯಶಃ ಮೂತ್ರ ವಿಸರ್ಜನೆ ಮಾಡಿದೆ. ಮಾಡಿಬಿಟ್ಟು ಅದು ಇನ್ನೀಗ ಅಂತ ಇದೆ, ಅದಕ್ಕೇನು ಸಿಗ್ತಾ ಇಲ್ಲ. ಅದಕ್ಕೇನೆಂದರೆ ಮೂತ್ರ ವಿಸರ್ಜನೆ ಆದಮೇಲೆ ಹಿಂಗೆ ಹೊಡೆದ್ರೆ ತಪ್ಪ 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 ಮಾಡೋಕ್ಕೆ ನೀರು ಸಿಗಬೇಕು, ಇದು ಸಿಗ್ತಾ ಇಲ್ಲ. ಈ ಘಟನೆ ನೋಡಿದೆ. ಈಗ ಬಿಡಿ, ಅದು ಇಲ್ಲವೇ ಇಲ್ಲ, ಈಗ ಅಭ್ಯಾಸ ತಪ್ಪೋಗಿದೆ. ಒಟ್ಟೆ ಒಟ್ಟೆ ತಪ್ಪಾಗಿದ್ರೂ ಮಲಮೂತ್ರಗಳೊಂದಿಗೆ ಇರ್ತೀವಿ. ಮತ್ತೇನು, ಒಂದು ಸೊಳ್ಳೆ ಕಚ್ಚಿದ್ರೆ ನೀವು ಹೊಡ್ಕೊಳ್ಳೋಕೆ ಗೊತ್ತಾಗುತ್ತಾ? ಗೊತ್ತಲ್ಲ. ಓ ಒಂದು ಕೂತ್ಕೊಳ್ಳೋದು, ಯಾವುದಕ್ಕೆ ಕೂತ್ಕೊಂಡು ಗೊತ್ತಿಲ್ಲ, ಏನಕ್ಕೂ ಅಳುತ್ತೆ. ಕಿವಿ ನೋವು ಬಂದರೆ ಅಳುತ್ತೆ ಪಾಪ. ತಾಯಿ ಏನು ಮಾಡಿದ್ಲ, ಇದಕ್ಕೆ ಮೋಟ್ಲಿ ಹೊಟ್ಟೆ ನೋವು ಇರಬೇಕು, ಏನೋ ಆಗಿದೆ ಅಂದ್ಬಿಟ್ಟು ಹೊಟ್ಟೆಗೆ ಏನೆಣ್ಣೆ ತಿಕ್ಕಿ ತಿಕ್ಕಿ ಅದೇನೇನೋ ಇರುತ್ತೆ ಕೆಲವು, ಅದೆಲ್ಲ ಮಾಡ್ತಾರೆ. ಗ್ರೇಪ್ ವಾಟರ್ ಹಾಕ್ತಾರೆ, ಇದು ಕಿವಿ ನೋವು ಹೊಡ್ಕೋತಾನೆ ಇರುತ್ತೆ. ಏನು ಮಾಡಿದ್ರೂ ಬಗ್ತಾ ಇಲ್ಲ ಅಂತ ಪಾಪ, ಇದು ಕೇಳ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ, ಏನು ಹೇಳ್ಕೊಳ್ತೆ. ಈ ಥರ ಜೀವನ ಆಗೋಯ್ತು. ನಾನಾ ರೋಗಾದಿ ದುಃಖಾದಿ ಇದರಿಂದ ಆವೃತವಾಗಿ ಪರವಶಃ ಇದರಲ್ಲೇ ಇದ್ಬಿಟ್ಟೆ ನಾನು. ಇದ್ಬಿಟ್ಟು ಏನಾಯಿತು, ಹುಟ್ಟುವಾಗ ಏನು ನಾನು ಗರ್ಭದಲ್ಲಿದ್ದಾಗ ಏನು ಹೇಳಿದ್ದೆ, ನಿನ್ನನ್ನು ಸ್ಮರಣೆ ಮಾಡ್ತೀನಿ ಎಂದಿದ್ದೆ. ಈಗ ಇಲ್ಲಿ ಈ ಥರ ಪ್ರಾಬ್ಲಮ್ಗಳು ಇಲ್ಲಿರೋದ್ರಿಂದ ಶಂಕರಂ ನ ಸ್ಮರಾಮಿ, ನಿನ್ನನ್ನು ಸ್ಮರಿಸಲೇ ಇಲ್ಲ ನಾನು. ನಾನು ನಿನಗೆ ವಾಗ್ದಾನ ಕೊಟ್ಟಿದ್ದೆ ಗರ್ಭದಲ್ಲಿ, ಆದರೆ ಏನು ಮಾಡಲಿ, ಇಷ್ಟೊಂದು ಪ್ರಾಬ್ಲಮ್ ಕೊಟ್ಬಿಡಲ್ಲ ನೀನು, ಇಷ್ಟೊಂದು ಪ್ರಾಬ್ಲಮ್ ಕೊಟ್ಬಿಟ್ಟಿದ್ರಿಂದ ನಿಂದು ನನಗೆ ನಾಪ್ಕನೇ ಬರಲಿಲ್ಲ. ಶಂಕರಂ ನ ಸ್ಮರಾಮಿ, ಅದಕ್ಕೋಸ್ಕರ ಏನಪ್ಪ, ಕ್ಷಂತವ್ಯೋ ಮೇ ಅಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಅಂತ. ಇದ್ರ ಬಗ್ಗೆ ಮತ್ತಷ್ಟನ್ನು ನಾವು ತಿಳ್ಕೊಳ್ಳೋಣ. ಇದು ಎಲ್ಲ ಘಟ್ಟಗಳಲ್ಲೂ ಹೇಗೆ ನಡೆದು ಬಿಡುತ್ತೆ ಅಂಥೇಳಿ, ಇದು ಗುರುಕಾರುಣ್ಯ, ಶಂಕರಾಚಾರ್ಯರ ಕಾರುಣ್ಯದಿಂದ ನಮಗೆ ಇದು ಕೊಡಮಾಡಲ್ಪಟ್ಟಿದ್ದಾರೆ. ಇಲ್ಲೇ ಇದ್ದಿದ್ರೆ ನಾವಿನ್ಯಾವತ್ತೋ ಪೇಚಾಡ್ಕೋತಾ ಇದ್ವಿ. ಓಂಬಲ್ ಪೇಚಾಡ್ಕೊಳ್ಳೋದು ಒಂದು, ಟೂಮ್ಗೆ ಹೋಗೋಕ್ಕೂ ಮೊದಲು ಪೇಚಾಡ್ಕೊಳ್ಳೋದು ಬೇರೆ. ಆವಾಗ ಪೇಚಾಡ್ಕೋತಾ ಇದ್ವಿ, ಅಯ್ಯೋ ನಮ್ಗೆ ಯಾರೂ ಹೇಳಲಿಲ್ಲ, ಅಥವಾ ಗರ್ಭದಲ್ಲಿ ಅಯ್ಯೋ ನಮ್ಗೆ ಯಾರೂ ಹೇಳಲಿಲ್ಲ, ಅದಕ್ಕೆ ತಾಯಿ ಗರ್ಭದಲ್ಲಿ ಬಂದೆ, ಅಲ್ಲಿ ಆ ಈಶ್ವರ ಮೊದಲೇ ತಿಳಿಸೋದಲ್ವೇ ನೀನು, ನಿನ್ನ ಸ್ಮರಣೆ ಮಾಡಬೇಕು ಅಂತ ಯಾಕೆ ತಿಳಿಸ್ಲಿಲ್ಲ, ನೀನು ನಿನ್ನ ಜವಾಬ್ದಾರಿ ಅಲ್ವಾ ಅಂತ ಯಾರೂ ಕೇಳೋಂಗಿಲ್ಲ. ನೆಕ್ಸ್ಟ್ ಟೈಮು ನಾವು ಗರ್ಭದಲ್ಲಿ ಹೋಗಿ ಏ ಈಶ್ವರ ಹೇಳಲಿಲ್ಲ ಅಂದರೆ, ಏ ಶಿವಾಪರಾಧ ಕ್ಷಮಾಪಣ ಸ್ತೋತ್ರ ನಾನೇ ಶಂಕರನಾಗಿ ಬಂದು ರಚನೆ ಮಾಡಿ ಕೊಟ್ಟಿದ್ದೆ, ಓದ್ದೇ ಇರೋದು ನಿನ್ನ ತಪ್ಪು ಅಂತಾನೆ. ಹಾಗಾಗಿ ಅಂಥ ತಪ್ಪನ್ನು ನಾವು ಮಾಡದೇ ಇರುವಂತಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶುಭಮಸ್ತು.